ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ವೇದಿಕ್ ಅಸ್ಟ್ರೋ ಮೈಂಡ್. ಆ್ಯಂಡ್ ಥ್ಯಾಂಕ್ ಯು, ನನ್ನ ವೀಡಿಯೋ ಬೇಸಿಕ್ ಅಸ್ಟ್ರಾಲಜಿ ನನಗೆಲ್ಲ ನೋಡಿದ್ದೀರಾ. ಒಂದು 7 ವೀಡಿಯೋಸಲ್ಲಿ ಬೇಸಿಕ್ ಅಸ್ಟ್ರಾಲಜಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇವತ್ತಿಂದ ಅಡ್ವಾನ್ಸ್ ಅಸ್ಟ್ರಾಲಜಿನ ಟೀಚ್ ಮಾಡ್ತೀನಿ. ನನಗೆ ತುಂಬ ದಿನದಿಂದ ಒಬ್ಬರು ಕೇಳ್ತಾ ಇದ್ರು ನವಾಂಶ ಬಗ್ಗೆ ಹೇಳಿ, ನವಾಂಶ ಬಗ್ಗೆ ಹೇಳಿ ಅಂತ. ಸೊ ಟುಡೇ ಟಾಪಿಕ್ ಇಸ್ ನವಾಂಶ. ನವಾಂಶ ಅಂದ್ರೆ ಏನು? ಈ ನವಾಂಶ ಅಡ್ವಾನ್ಸ್ ಅಸ್ಟ್ರಾಲಜಿ ಸೇರುತ್ತೆ, ಅಂದರೆ ಇನ್ ಅ ಡೀಪ್ ಆಫ್ ಅಸ್ಟ್ರಾಲಜಿ. ಅಸ್ಟ್ರಾಲಜಿಯಲ್ಲಿ ನಾವು ಬೇಸಿಕ್ ನೋಡಿದ್ದೀವಿ, ಬರ್ತ್ ಚಾರ್ಟಲ್ಲಿರೋ ಪ್ರತಿಯೊಂದು ಇಂಪಾರ್ಟೆಂಟ್. ಅಂದರೆ ನೀವು ಅಡ್ವಾನ್ಸ್ಡ್ ಅಸ್ಟ್ರಾಲಜಿಗೆ ಹೋಗೋದಕ್ಕೆ ಏನೇನು ಇಂಪಾರ್ಟೆಂಟ್ ಬೇಕು ಕಲ್ತ್ಕೊಳ್ಳೋದಕ್ಕೆ, ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಬಗ್ಗೆ ನೀವು ಹೇಗೆ ಕೋರಿಲೇಟ್ ಮಾಡೋದಕ್ಕೆ ಸಾಧ್ಯ, ನಿಮ್ಮನ್ನು ನೀವು ಹೇಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಅಸ್ಟ್ರಾಲಜಿ ಅಂತ ಕಂಪ್ಲೀಟ್ ಬೇಸಿಕಲ್ಲಿ ಹೇಳಿದ್ದೀನಿ. ಸೊ ಈ ಬೇಸಿಕ್ ನಾಲೆಜ್ ಇಟ್ಕೊಂಡು ನೀವು ಅಡ್ವಾನ್ಸ್ಡಿಗೆ ಹೋದರೆ ಇಟ್ ವಿಲ್ ಶೋ ಯು ಇದು ನೀವೇ, ಇದು ನೀವು ಮಾಡಬೇಕಾಗಿರೋದು, ಇದು ನಿಮ್ಮ ಧರ್ಮ, ಅರ್ಥ, ಕರ್ಮ, ಮೋಕ್ಷ ಪ್ರತಿಯೊಂದು ಕ್ಲೀನಾಗಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದಕ್ಕೆ ಡೀಪಾಗಿ ಹೋಗೋದಕ್ಕೆ ನವಾಂಶ ಚಾರ್ಟು, ದ್ವಶದಾಂಶ ಚಾರ್ಟು, ತುಂಬ ಚಾರ್ಟ್ಗಳಿದ್ದಾರೆ. ಒಂದು ಡಿ 60 ತನಕನೂ ಇದೆ. ಅದು ಡೀಪಾಗಿ ನಾನು ಪ್ರತಿಯೊಂದು ಚಾರ್ಟ್ ಬಗ್ಗೆ ಒಂದೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇವತ್ತು ಡಿ 9 ನವಾಂಶ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ವಾಟ್ ಈಸ್ ದಿಸ್ ನವಾಂಶ? ಸೊ ನವಾಂಶ ಅಂದರೆ ಏನು ಇಲ್ಲ, ನವ ಅಂದರೆ 9 ಗ್ರಹ. ಆ 9 ಗ್ರಹ ಈಕ್ವಲ್ ಆಗಿ ಅಂಶಗಳಾಗಿ ಸೇರ್ಕೊಳ್ಳೋದು. ಯಾವ ಅಂಶ? ಭೂತತ್ವ, ಅಗ್ನಿತತ್ವ, ವಾಯುತತ್ವ, ಜಲತತ್ವ, ಈ ಎಲ್ಲ ತತ್ವಕ್ಕೂ ಈಕ್ವಲ್ ಆಗಿ ಈ ನವ ಗ್ರಹಗಳು ಕೂಡ ಈಕ್ವಲ್ ಆಗಿ ಅದು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಹೇಗಿದು ಅಂತ ನಾನು ಇವತ್ತು ಹೇಳ್ತೀನಿ. ಸೊ ಏನಕ್ಕೆ ಇದು ನವಾಂಶ ಅಡಿಷನಲ್ ಚಾರ್ಟ್, ಏನಿದೆ ಅಡಿಷನಲ್ ಚಾರ್ಟು, ಬರ್ತ್ ಚಾರ್ಟ್ ಏನು, ಇದು ಡಿಫ್ರೆನ್ಸ್ ಕೂಡ ನಿಮಗೆ ಗೊತ್ತಾಗುತ್ತೆ. ಬರ್ತ್ ಚಾರ್ಟ್ ಅಂತಂದರೆ ನೀವು ಹುಟ್ಟಿದಾಗ ಆ ಪ್ಲ್ಯಾನೆಟ್ ಪೊಸಿಷನ್, ಎಕ್ಸಾಕ್ಟ್ ಪ್ಲ್ಯಾನೆಟ್ ಪೊಸಿಷನ್ನು, ಆ ಡಿಗ್ರಿಯಲ್ಲಿ 30 ಡಿಗ್ರಿ ಇತ್ತು ಅಂದರೆ ಅದು ಫಸ್ಟ್ ಹೌಸಲ್ಲಿ ಇರುತ್ತೆ, 30-60 ಒಳಗಿತ್ತು ಅಂದರೆ ಸೆಕೆಂಡ್ ಹೌಸಲ್ಲಿ ಇರುತ್ತೆ. ಇದು ಬಂದು ಎಕ್ಸಾಕ್ಟ್ ನೀವು ಹುಟ್ಟಿದ ಜಾಗದಿಂದ 360 ಡಿಗ್ರಿ ಇರೋ ಪ್ಲಾನೆಟ್ ಪೊಸಿಷನ್, ಅದು ಬಂದು ಬರ್ತ್ ಚಾರ್ಟು. ಅದು D1 ಚಾರ್ಟು, ಡಿಫಾಲ್ಟ್ ಚಾರ್ಟು, ಅಂದರೆ ನಿಮ್ಮದು ಓವರಾಲ್ ಲೈಫ್ ಸ್ಟೈಲ್, ನಿಮ್ಮ ಲೈಫ್ ಸ್ಟೈಲ್ ಓವರಾಲ್ ಆಗಿ ನೋಡೋದಕ್ಕೆ. ಬಟ್ ಇನ್ನು ಡೀಪಾಗಿ ನೋಡಬೇಕು ಅಂದರೆ ಪ್ರತಿಯೊಂದು ಹೌಸನ್ನು 9 ಭಾಗವಾಗಿ ಡಿವೈಡ್ ಮಾಡೋದು ನವಾಂಶ ಅಂತ. ಹೇಗೆ ಡಿವೈಡ್ ಆಗುತ್ತೆ, ಅದು ಹೇಗೆ ಯಾವ ಮನೆಗೆ ಹೋಗುತ್ತೆ ಪ್ರತಿಯೊಂದು ನಾನು ಹೇಳ್ತೀನಿ. ಸೊ ನವಾಂಶ ಇಸ್ ನಥಿಂಗ್ ಬಟ್ ಗ್ರಹಾಂಶ ಅಂತಲೂ ಕರೀತಾರೆ. ಅಂದರೆ 9 ಇಸ್ ನಥಿಂಗ್ ಬಟ್ 9 ಗ್ರಹ ಅಂಶ. ಅಂದರೆ ಗ್ರಹಗಳು, ಅಂಶಗಳು ನಮ್ಮ ಹೇಗೆ ನಮ್ಮನ್ನು ಚೇಂಜ್ ಮಾಡುತ್ತೆ ಅಂದರೆ ಇನ್ನು ಡೀಪಾಗಿ ಪ್ರತಿಯೊಂದನ್ನು ಡೀಪಾಗಿ ನೋಡೋದನ್ನು ನವಾಂಶ. ಪ್ರತಿಯೊಂದು ನವಾಂಶ ಅಂದರೆ 9 ಗ್ರಹ 12 ಮನೆಗೆ ಹೇಗೆ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಸೊ ಇದು ನಮ್ಮ ಕ್ಯಾರೆಕ್ಟರ್ನ ಹೇಗೆ ತೋರಿಸುತ್ತೆ, ಪ್ರತಿಯೊಂದು ನೀವು ಡೀಪಾಗಿ ನೋಡಬೇಕು ಅಂದರೆ ನವಾಂಶ ಚಾರ್ಟು. ಫಸ್ಟ್ ಚಾರ್ಟ್ ಬಂದು ಬರ್ತ್ ಚಾರ್ಟು, ಸೆಕೆಂಡ್ ನವಾಂಶ ಚಾರ್ಟ್. ಇವೆರಡು ಚಾರ್ಟು ತುಂಬ ಇಂಪಾರ್ಟೆಂಟು ಪ್ರತಿಯೊಬ್ಬ ಅಸ್ಟ್ರಾಲಜರ್ ನೋಡೋದಕ್ಕೂ, ಅವ್ರ ಪ್ರತಿಯೊಬ್ಬ ಮನುಷ್ಯನ ಬಗ್ಗೆ ಏನು ತಿಳ್ಕೊಳ್ಳೋದಕ್ಕೂ ಇವೆರಡು ಚಾರ್ಟ್ ತುಂಬ ಇಂಪಾರ್ಟೆಂಟು. ನವಾಂಶ ಚಾರ್ಟ್ನ ಎಷ್ಟೋ ಜನ ಮೇನ್ ಚಾರ್ಟ್ ಕೂಡ ಕನ್ಸಿಡರ್ ಮಾಡ್ತಾರೆ. ಅಂದರೆ ಬರ್ತ್ ಚಾರ್ಟ್ನ ಸೆಕೆಂಡರಿಯಾಗಿ ಕನ್ಸಿಡರ್ ಮಾಡಿ ನವಾಂಶ ಚಾರ್ಟು ಮೇಜರಾಗಿ ಕನ್ಸಿಡರ್. ಯಾಕೆಂದರೆ ತುಂಬ ಅಕ್ಯುರೇಸಿಯಾಗಿ ಬರುತ್ತೆ ರಿಸಲ್ಟು, ಪರ್ಫೆಕ್ಟಾಗಿ ಏನಿದೆ ಅಂತ ಕ್ಲಿಯರಾಗಿ ಅರ್ಥ ಆಗುತ್ತೆ. ಬರ್ತ್ ಚಾರ್ಟಲ್ಲೂ ಅರ್ಥ ಆಗುತ್ತೆ ಅದು ಹೇಗೆ ಅಂದರೆ ಯಾವ ಪೊಸಿಷನಲ್ಲಿದೆ. ಅಂದರೆ ಫಾರ್ ಎಕ್ಸಾಂಪಲ್, ಬರ್ತ್ ಚಾರ್ಟ್ ಬಂದು ಒಂದು ಟ್ರೀ ಥರ. ಬರ್ತ್ ಚಾರ್ಟಲ್ಲಿ ಒಂದು ಗ್ರಹ ಚೆನ್ನಾಗಿತ್ತು ಅಂದರೆ ನಿಮ್ಮ ಆ ಮನೆ ಟ್ರೀ ತುಂಬ ಚೆನ್ನಾಗಿರುತ್ತೆ. ಬಟ್ ಆ ಟ್ರೀಯಲ್ಲಿ ಅಂದರೆ ಆ ಗಿಡ ಮರದಲ್ಲಿ ನಿಮಗೆ ಹಣ್ಣು ಬಿಡುತ್ತಲ್ಲ, ಹಣ್ಣು ಅವ್ರ ಹೂವು, ಅದು ಹೇಗೆ ಚೆನ್ನಾಗಿರುತ್ತೆ ಅಂತ ನೋಡಬೇಕು ಅಂದರೆ ನೀವು ನವಾಂಶ ನೋಡಬೇಕು. ಅಂದರೆ ನವಾಂಶ ಅನ್ನೋದು ಒಂದು ಫ್ರೂಟು ಟೇಸ್ಟ್ ಇದ್ದಂಗೆ. ಬರ್ತ್ ಚಾರ್ಟ್ ಬಂದು ಮರ ಇದ್ದಾಗೆ, ಮರ ಗಟ್ ಚೆನ್ನಾಗಿದೆ ಅಂತ ತಕ್ಷಣ ಫ್ರೂಟ್ ಚೆನ್ನಾಗಿರೋದಿಲ್ಲ, ಮರ ಚಿಕ್ಕದಿದೆ ಅಂತ ಫ್ರೂಟ್ ಚೆನ್ನಾಗಿರೋ ಥರ ತುಂಬ ಘಟನೆಗಳಿಲ್ಲ. ಆ್ಯಂಡ್ ಎಷ್ಟೋ ಜನ ಅಸ್ಟ್ರಾಲಜರು ನವಾಂಶನೇ ತುಂಬ ಡೀಪಾಗಿ ನೋಡ್ತಾರೆ. ಅಂದರೆ ಅದನ್ನು ಫಸ್ಟ್ ಬರ್ತ್ ಚಾರ್ಟಾಗಿ ಪ್ರಿಫರ್ ಮಾಡ್ತಾರೆ, ಯಾಕೆಂದರೆ ಅದರಲ್ಲಿ ಅಕ್ಯುರೇಸಿಯಾಗಿ ನೋಡ್ಬೋದು ರಿಸಲ್ಟ್ನ. ಆ ಬರ್ತ್ ಚಾರ್ಟಲ್ಲಿ ಎಕ್ಸಾಕ್ಟ್ ಡಿಗ್ರಿ ಲೊಕೇಶನ್ಗಳು ತೋರಿಸುತ್ತೆ, ಆ ಹೌಸ್ ಲೊಕೇಶನ್ ತೋರಿಸುತ್ತೆ, ಒಂದು ಮರ ಚೆನ್ನಾಗಿದೆಯೋ ಇಲ್ವೋ ತೋರಿಸುತ್ತೆ. ನವಾಂಶದಲ್ಲಿ ಆ ಮರದಿಂದ ಸ್ವೀಟ್ ಇದೆಯಾ ಇಲ್ವಾ ಆ ಫ್ರೂಟಲ್ಲಿ ಅಂತ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಅದಕ್ಕೆ ನವಾಂಶ ಚಾರ್ಟ್ ಇಂಪಾರ್ಟೆಂಟು. ಆ್ಯಂಡ್ ಮೇಜರ್ಲಿ ನವಾಂಶ ಚಾರ್ಟು ನಮಗೆ ಇನ್ವಾಲ್ವ್ ಆಗೋದು, ಆಗಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದು ನಮಗೆ ಒಂದು 33-32 ಇಯರ್ಸ್ ಆದಮೇಲೆ. ಯಾಕೆಂದರೆ ಶನಿ ಗ್ರಹ ಒಂದು ಸೈಕಲ್ ಮುಗಿದ್ಮೇಲೇ ನವಾಂಶ ಕೂಡ ಆ್ಯಕ್ಟಿವೇಟ್ ಆಗೋದು. ಅಂದರೆ ನವಾಂಶದಲ್ಲಿರೋ ರಿಸಲ್ಟ್ ನಮಗೆ ಸಿಗಬೇಕಂದ್ರು, ಈಗ ಒಂದು ಗ್ರಹ ಬರ್ತ್ ಚಾರ್ಟಲ್ಲಿ ಸ್ಟ್ರಾಂಗ್ ಆಗಿರುತ್ತೆ, ನವಾಂಶದಲ್ಲಿ ವೀಕ್ ಆಗಿರುತ್ತೆ. ಸೊ ಆ ಮನುಷ್ಯನಿಗೆ 32-30ವರೆಗೂ ಏನು ಪ್ರಾಬ್ಲಮ್ ಆಗಲ್ಲ ಅದರಿಂದ, ಬಟ್ 30 ಆದಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಅವನು ಅವಾಗ ಆ ಪ್ರಾಬ್ಲಮ್ ಮೇಲೆ ವರ್ಕ್ ಮಾಡ್ತಾನೆ. ಅದೇ ನವಾಂಶದಲ್ಲಿ ಒಂದು ಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದು ಬರ್ತ್ ಚಾರ್ಟಲ್ಲಿ ಚೆನ್ನಾಗಿಲ್ಲ ಅಂದಾಗ 30ವರೆಗೂ ಕಷ್ಟಪಡ್ತಾನೆ ಆ ವಿಚಾರದಲ್ಲಿ. 30 ಆದಮೇಲೆ ಆ ವಿಚಾರದಲ್ಲಿ ತುಂಬ ಬೆನಿಫಿಷಿಯಲ್ ರಿಸಲ್ಟ್ ನೋಡ್ತಾನೆ. ಅಂದರೆ ತುಂಬ ಎಫರ್ಟ್ ಕಮ್ಮಿಯಲ್ಲೇ ರಿಸಲ್ಟ್ ಸಿಗುತ್ತೆ, ಯಾಕೆಂದರೆ ಅವನು ಅಲ್ಲಿವರೆಗೂ 30 ಇಯರ್ಸ್ವರೆಗೂ ಎಫರ್ಟ್ ಹಾಕಿ ರಿಸಲ್ಟ್ ಸಿಕ್ಕಿರಲ್ಲ. 32ಗೂ ಅವ್ನಿಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಆ ಎಕ್ಸ್ಪೀರಿಯೆನ್ಸ್ನ ಟೀಚ್ ಮಾಡೋದೇ ನವಾಂಶ. ನವಾಂಶ ಅನ್ನೋದು ಟೋಟಲಿ ನಮ್ಮ ಅಂಶ, ನವಾಂಶ ನಮ್ಮ ಒಳಗಿರೋ ಅಂಶಗಳು, ಆ 9 ಗ್ರಹಗಳದ್ದು ಅದು ಹೇಗೆ ನಮ್ಮನ್ನು ಚೇಂಜ್ ಮಾಡುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ನವಾಂಶ ಅನ್ನೋದು ನಮ್ಮ ಚೇಂಜ್ ಆಗುತ್ತೆ, ಎಕ್ಸ್ಪ್ರೆಷಲಿ ಚೇಂಜ್ ಆಗೋದೇ ನೀವು ನೋಡ್ತೀರಾ. 30 ಇಯರ್ಸ್ವರೆಗೂ ಒಬ್ಬ ಮನುಷ್ಯನ ಲೈಫ್ ಸ್ಟೈಲೇ ಬೇರೆ ಇರುತ್ತೆ, 30 ಆದಮೇಲೆ ಚೇಂಜ್ ಆಗ್ತಾರೆ. ಬೇಕಾದ್ರೆ ಯಾರನ್ನೇ ನೋಡಿ, 20 ಇಯರ್ಸ್ವರೆಗೂ ಅವನ ಡ್ರೀಮ್ಸು ಇಂಟ್ರೆಸ್ಟ್
ಬೇರೆ ಇರುತ್ತೆ. 30 ಆದಮೇಲೆ ಅವನ ಡ್ರೀಮ್ಸ್ ಇಂಟ್ರೆಸ್ಟ್ ಚೇಂಜ್ ಆಗುತ್ತೆ. ಈ ಪ್ರತಿಯೊಂದು ಚೇಂಜ್ ಆಗುತ್ತೆ ನವಾಂಶದಿಂದ. ಫಾರ್ ಎಕ್ಸಾಂಪಲ್, ಅವನು 30 ಆದಮೇಲೂ ಚೇಂಜ್ ಆಗಲ್ಲ, 30 ಮುಂಚೆನೂ ಸೇಮ್ ಹೇಗಿರ್ತಾರೆ ಅಂದರೆ ಅದು ಆ ಬರ್ತ್ ಚಾರ್ಟಲ್ಲಿ ಯಾವ ಮನೇಲಿ ಇರುತ್ತಲ್ಲ ಗ್ರಹ, ನವಾಂಶದಲ್ಲೂ ಕೂಡ ಅದೇ ಮನೇಲಿ ಇತ್ತು ಅಂದರೆ ಅದು ವರ್ಗೋತ್ತಮ ಅಂತಾರೆ. ವರ್ಗೋತ್ತಮಗೆ ತುಂಬ ಪವರ್ ಇರುತ್ತೆ, ಆ ಪ್ಲಾನೆಟ್ಗೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ತುಂಬ ಬೆನಿಫಿಷಿಯಲ್ ರಿಸಲ್ಟ್ ಕೊಡುತ್ತೆ. ಸೊ ಆ ಥರ ಗ್ರಹ ಇದ್ದಾಗ ನಾವು ವರ್ಗೋತ್ತಮ ಗ್ರಹ ಅವ್ರಿಗೆ 30 ಮುಂಚೆಗೂ ಏನಿರುತ್ತೆ ಡ್ರೀಮು, 30 ಆದಮೇಲೂ ಅದೇ ಡ್ರೀಮ್ ಇರುತ್ತೆ. ಸೊ ಆ ಮನೆ ಆ ಹೌಸ್ ಪ್ರಕಾರ ಮಾತ್ರ. ಸೊ ಇದು ನಿನ್ನ ಡೀಪಾಗಿ ನಾನು ನಿಮಗೆ ಹೇಳ್ತೀನಿ ಆ ಅಂಶಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ. ಸೊ ಅಂಶಗಳು ಅಂದರೆ ಗೊತ್ತು, ನಾನು ಇದನ್ನೆಲ್ಲ ಬೇಸಿಕಲ್ಲು ನಿಮಗೆ ಹೇಳಿದ್ದೆ. ಬೇಸಿಕ್ ತುಂಬ ಇಂಪಾರ್ಟೆಂಟು, ಆ 7 ವಿಡಿಯೋ ಬೇಸಿಕ್ ಅಸ್ಟ್ರಾಲಜಿನ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂದರೆ ಈ ಅಡ್ವಾನ್ಸ್ನ ನೀವು ಅಪ್ಲೈ ಮಾಡ್ಬೋದು ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಬೋದು ಅಸ್ಟ್ರಾಲಜಿಯಿಂದ, ನಿಮ್ಮ ಲೈಫ್ ಸಕ್ಸಸ್ ಮಾಡ್ಕೋಬೋದು, ಹ್ಯಾಪಿಯಾಗಿರ್ಬೋದು, ನಿಮ್ಮ ಧರ್ಮ ಅರ್ಥ ಕಾಮ ಮೋಕ್ಷ ಪ್ರತಿಯೊಂದು ಈಕ್ವಲ್ ಆಗಿ ಹೇಗೆ ಎಂಜಾಯ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳಿದ್ದೆ. ಅದನ್ನು ಹೇಗೆ ಯುಟಿಲೈಸ್ ಮಾಡ್ಕೊಳ್ಳೋದು ಅಂದರೆ ಇವನ ನವಾಂಶ ಇದ್ದಾನೆ. ಸೊ ಅದಕ್ಕೆ ಆ ಬೇಸಿಕ್ 7 ವಿಡಿಯೋ ಇದೆಲ್ಲ ಅದು ತುಂಬ ಇಂಪಾರ್ಟೆಂಟು. ಏನಿದು ಅಂಶಗಳು ಅಂದರೆ ಗೊತ್ತು ನಿಮಗೆ, ಅಗ್ನಿ ತತ್ವ, ಭೂತತ್ವ, ಗಾಳಿ ತತ್ವ, ವಾಯುತತ್ವ, ಆಕಾಶ ತತ್ವ ಎಲ್ಲದರಲ್ಲೂ ಇರುತ್ತೆ, ಎಲ್ಲ ಮನೆಯಲ್ಲೂ ಇರುತ್ತೆ. ಸೊ ಮೇಜರ್ ಆಗಿ ಇದು ಅಂಡ್ ನಾನು ನಿಮ್ಗೆ ಹೇಳಿದ್ದೆ ಮೇಷ, ಕಟಕ ಆ್ಯಂಡ್ ತುಲಾ ಆ್ಯಂಡ್ ಮಕರ, ಇದು ಬಂದು 4 ಕಾರ್ಡಿನಲ್ಸ್ ಅಂದರೆ ಋತುಗಳು ಚೇಂಜ್ ಆಗೋದು. ಸೂರ್ಯ ಮೇಷದಲ್ಲಿದ್ದಾಗ ಋತು ಸ್ಟಾರ್ಟ್ ಆಗೋದು. ಆ ಋತುಗಳ ಥರನೇ ಮೇಷ, ಕಟಕ ಮತ್ತು ತುಲಾ ಬಂದು ಅರ್ಥ ಬಂದು ಇದು ಒಂದು 4 ತತ್ವಕ್ಕೆ ಮೇಜರ್ ಹೌಸಸ್ ಅಂತ ಹೇಳ್ಬೋದು. ಇದನ್ನು ಕಾರ್ಡಿನಲ್ ಸೈನ್ ಅಂತ ಕೂಡ ಕರೀತಾರೆ. ನಾನು ನಿಮಗೆ ಮುಂಚೆ ಕೂಡ ಹೇಳಿದ್ದೆ, ಸೂರ್ಯ ಕೂಡ ಋತುಗಳನ್ನ ಅಂದರೆ ಕಾಲಗಳನ್ನ ಸಮ್ಮರು, ವಿಂಟರು ಇದೆಲ್ಲ ಚೇಂಜ್ ಮಾಡೋದು ಈ 4 ಪೊಸಿಷನ್ನು, ಮೇಷ, ಕಟಕ ಮತ್ತು ತುಲಾ ಮತ್ತು ಮಕರ. ಅಗ್ನಿತತ್ವ, ಜಲತತ್ವ, ವಾಯುತತ್ವ ಆ್ಯಂಡ್ ಭೂತತ್ವ, ಈ ತತ್ವಗಳಿಂದನೇ ನೀವು ನವಾಂಶನ ಅಂಶನ ಈಕ್ವಲಾಗಿ ಡಿವೈಡ್ ಆಗೋದು. ಹೇಗೆ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ಲು, ಅದಕ್ಕೂ ಮುಂಚೆ ಇದನ್ನೆಲ್ಲ ನೀವು ನೆನ್ಪಿಟ್ಕೋಬೇಕು. ಏನು ಅಂದರೆ ಮೇಷ ಕೂಡ ಇದು ಸತ್ಯಯುಗದ ಜಾಗ ಫಸ್ಟು, ಆ್ಯಂಡ್ ಕರ್ಕಟ ಕೂಡ ತೀರ್ಥಯುಗ, ಆ್ಯಂಡ್ ತುಲಾ ರಾಶಿ ಕೂಡ ದ್ವಾಪರ ಯುಗ, ಆ್ಯಂಡ್ ಮಕರ ರಾಶಿ ಕೂಡ ಕಲಿಯುಗ. ಯಾಕೆ ಯುಗಗಳು ಹೇಳ್ತಾ ಇದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಏನಕ್ಕೆ ಅಂತಂದರೆ ನಾನು ನಿಮಗೆ ಫಸ್ಟು ನಾನು ಬೇಸಿಕ್ ಅಸ್ಟ್ರಾಲಜಿ ಟೀಚ್ ಮಾಡಬೇಕಾದ್ರೆ 159 ಧರ್ಮಸ್ಥಾನ ಅಂತ ಹೇಳಿದ್ದೆ. ಅಂದರೆ ನಿಮ್ಮ ಧರ್ಮ ಅದು ಗಾಡ್ಸ್ ಡ್ಯೂಟಿ, ನಿಮಗೆ ಕೊಟ್ಟಿರೋ ಡ್ಯೂಟಿ ಗಾಡ್ ನೀವು ಮಾಡಬೇಕಾಗಿರೋದು ಅಂತ. ಸೊ ಆ ಡ್ಯೂಟಿ ಏನು ಅಂತ ನಿಮಗೆ ಗೊತ್ತಾಗಿರಬೇಕು, ಆ ಡ್ಯೂಟಿಗಳು ಏನು ಅಂತ. ಯಾಕಂದರೆ ಸತ್ಯಯುಗದಲ್ಲಿ ಹುಟ್ಟಿರೋರು ಯಾವ್ಯಾವ ಡ್ಯೂಟಿ ಬರುತ್ತೆ ಅಂದರೆ ಈ ಮೇಷರಾಶಿ ಅಂದರೆ ಅಗ್ನಿತತ್ವ. ಇಲ್ಲಿ ನೋಡಿ ಇದು ಬಂದು ನೆಕ್ಸ್ಟ್ ಬಂದು ತೀರ್ಥಯುಗ ಬಂದು ಜಲತತ್ವ. ಸೊ ಅಗ್ನಿತತ್ವ ಮೇಷರಾಶಿ ಇಲ್ಲ ಸಿಂಹರಾಶಿ ಇಲ್ಲ ಧನುರಾಶಿ, ಈ 3 ಅಗ್ನಿತತ್ವ. ಸೊ ಈ 3 ಮನೆ ನಿಮ್ಮ ಮಹಾಂಶದಲ್ಲಿ ಲಗ್ನ ಆಗಿತ್ತು ಅಂದರೆ ನಿಮ್ಮ ಫಸ್ಟ್ ಹೌಸ್ ಆಗಿರುತ್ತೆ, ಅದು ನಿಮ್ಮ ಧರ್ಮ ಆಗಿರುತ್ತೆ. ನಿಮ್ಮ ಧರ್ಮ ಸತ್ಯಯುಗದ ಧರ್ಮ. ಏನಿದು ಸತ್ಯಯುಗದ ಧರ್ಮ, ತೀರ್ಥಯುಗದ ಧರ್ಮ ನಾನು ಹೇಳ್ತೀನಿ. ಫಸ್ಟ್ ಆ್ಯಕ್ಚುಲಿ ಧರ್ಮದಲ್ಲಿ 4 ಟೈಪ್ ಇದೆ, ವಿಶ್ವಧರ್ಮ, ರಾಷ್ಟ್ರಧರ್ಮ, ಸಮಾಜ ಧರ್ಮ, ಸ್ವಧರ್ಮ. ವಿಶ್ವ ಅಂದರೆ ಟೋಟಲ್ ಯೂನಿವರ್ಸಿಟಿ ಎಲ್ಲದಕ್ಕೂ ಒಳ್ಳೆಯದಾಗೋಂಗೆ ಒಂದು ಧರ್ಮದ ಕೆಲಸ ಮಾಡಬೇಕು, ಅದು ನಿಮ್ಮ ಡ್ಯೂಟಿ. ರಾಷ್ಟ್ರಧರ್ಮ ಅಂದರೆ ನೇಷನ್ಗೆ ಒಂದು ಒಳ್ಳೆಯದಾಗೋ ಥರ ಡ್ಯೂಟಿ ಮಾಡೋದು, ಅದು ನಿಮ್ಮ ಧರ್ಮ. ನೆಕ್ಸ್ಟ್ ಸಮಾಜ ಧರ್ಮ ಅನ್ನೋದು ಬಂದು ಸೊಸೈಟಿಗೆ ನೀವು ಮಾಡಬೇಕಾಗಿರೋ ಒಂದು ಧರ್ಮ. ಫಾರ್ ಎಕ್ಸಾಂಪಲ್, ಈಗ ನಾನು ನಿಮಗೆ ಅಸ್ಟ್ರಾಲಜಿ ಟೀಚ್ ಮಾಡ್ತಿರೋದು ಕೂಡ ಸಮಾಜ ಧರ್ಮದಲ್ಲಿ ಸೇರುತ್ತೆ. ಅದು ನಮ್ಮ ಧರ್ಮ ಯಾವುದಿರುತ್ತೆ ಅದ್ರ ಮೇಲೆ ನಾವು ವರ್ಕ್ ಮಾಡಬೇಕು. ಸೊ ನೆಕ್ಸ್ಟ್ ಬಂದು ಸ್ವಧರ್ಮ. ಸ್ವಧರ್ಮ ಅಂದರೆ ಸೆಲ್ಫ್ ಧರ್ಮ. ಸೆಲ್ಫ್ ಧರ್ಮ ಮಾಡೋರಿಗೆ ಅವ್ರಿಗೆ ಫ್ರೂಟ್ಸ್ ಕಮ್ಮಿ ಇರುತ್ತೆ, ರಿಸಲ್ಟ್ಸ್ ಕಮ್ಮಿ ಇರುತ್ತೆ. ಯಾಕೆಂದರೆ ಏನಕ್ಕೆ ಅಂದರೆ ಅವ್ರು ಮಾಡೋದೇ ಸ್ವಧರ್ಮ ಆಗಿರುತ್ತೆ. ಅವರು ಸಮಾಜ ಧರ್ಮ ಮಾಡೋದಕ್ಕೂ ಪ್ರಯತ್ನ ಪಟ್ಟರು ಆಗಲ್ಲ. ಯಾಕಾಗಲ್ಲ ಅಂದರೆ ಅವ್ರಿಗೆ ಇರೋದೇ ಅದೊಂದು ಧರ್ಮ ಮಾಡಬೇಕಾಗಿರೆ ಸ್ವಧರ್ಮ. ಅವ್ರಿಗೆ ಸ್ವಧರ್ಮ ಮಾಡೋದಕ್ಕೆ ಮಾತ್ರ ಅವ್ರಿಗೆ ಒಂದು ರಿಸೋರ್ಸ್ ಇರುತ್ತೆ. ಅವ್ರಿಗೆ ಸಮಾಜ ಧರ್ಮ ಮಾಡೋದಕ್ಕೆ ರಿಸೋರ್ಸ್ ಇರಲ್ಲ. ರಿಸೋರ್ಸ್ ಇರಲ್ಲ ಅಂದರೆ ದುಡ್ಡಿರಲ್ಲ, ಇಲ್ಲ ಕಷ್ಟ ಬಂದಿರುತ್ತೆ, ಏನೋ ಒಂದು ಬಂದಿರುತ್ತೆ. ಅವ್ರು ಬೇರೆ ಯಾವ ಧರ್ಮನೂ ಮಾಡೋದಕ್ಕಾಗಲ್ಲ, ಅವ್ರು ಸ್ವಧರ್ಮನೇ ಮಾಡಬೇಕಾಗುತ್ತೆ. ಆದರೆ ಅವ್ರು ಮನ್ಸು ಮಾಡಿದ್ರೆ ನವಾಂಶದಲ್ಲಿ ಅವ್ರು ಯಾವ ಧರ್ಮ ಮಾಡ್ಬೋದು, ಇನ್ನು ಆ ಧರ್ಮ ಮಾಡೋದಕ್ಕೆ ಏನು ಬೇಕು ಅಂತ ಪ್ರತಿಯೊಂದು ಅರ್ಥ ಮಾಡ್ಕೋಬೋದು. ಯಾಕೆಂದರೆ ನವಾಂಶ ನಿಮಗೆ ಹೆಲ್ಪ್ ಮಾಡುವಂಥ ಚಾರ್ಟು, ಅದರಲ್ಲಿ ಯಾವ ಗ್ರಹ ಇರುತ್ತೆ ಆ ಗ್ರಹಕ್ಕೆ ಸಿಂಪಲ್ ರೆಮಿಡಿ ಮಾಡಿದ್ರೆ ಅದು ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಸೊ ನಾನು ಹೇಳಿದ್ದೆ ಸತ್ಯಯೋಗದಲ್ಲಿ ಕೂಡ ಪ್ರತಿಯೊಬ್ಬ ಮನುಷ್ಯನು 4 ಧರ್ಮನೂ ಮಾಡ್ತಿದ್ದ, ವಿಶ್ವಧರ್ಮ, ರಾಷ್ಟ್ರಧರ್ಮ, ಸಮಾಜ ಧರ್ಮ, ಸ್ವಧರ್ಮ. ತೀರ್ಥಯುಗದಲ್ಲಿ 3 ಧರ್ಮ ಮಾಡ್ತಿದ್ದ ಆ್ಯಂಡ್ ವಿಶ್ವಧರ್ಮ ಮರ್ತಿದ್ರು. ನೆಕ್ಸ್ಟು ದ್ವಾಪರ ಯುಗದಲ್ಲಿ ಕೂಡ ನೀವು ನೋಡಿರ್ಬೋದು, ಇದು ಕೂಡ ಜಸ್ಟ್ ರಾವಣ ಮತ್ತು ರಾಮ ತೀರ್ಥಯುಗದಲ್ಲಿ ಒಂದೇ ರಾಜ್ಯದಲ್ಲಿ 2 ಒಳ್ಳೆಯದು ಕೆಟ್ಟದ್ದು 2 ಇತ್ತು. ಸೊ ಅದು ನಮ್ಮದು ಬಂದು ನೆಕ್ಸ್ಟ್ ನೇಷನ್ ಅಂದರೆ ಇದು ರಾಷ್ಟ್ರಧರ್ಮ. ನೆಕ್ಸ್ಟ್ ಸಮಾಜ ಧರ್ಮ ಮತ್ತು ಸ್ವಧರ್ಮ ಮಾಡ್ತಿದ್ದು ದ್ವಾಪರ ಯುಗದಲ್ಲಿ. ಜಸ್ಟ್ ಆ ನೇಷನ್ ಬಗ್ಗೆ ಮರ್ತುಬಿಟ್ಟಿದ್ರು. ನೋಡಿದ್ರೆ ಮಹಾಭಾರತ ಸ್ಟೋರಿ, ಮಹಾಭಾರತ ಅಂದರೆ ಆ ನೇಷನ್ ಬಗ್ಗೆ ಕೇರ್ ಮಾಡಿರಲಿಲ್ಲ, ಜನಗಳ ಬಗ್ಗೆ ಕೇರ್ ಮಾಡಿರಲಿಲ್ಲ, ಜಸ್ಟ್ ಕೇರ್ ಮಾಡ್ತಿದ್ದು ಸಮಾಜ ಮತ್ತು ಸ್ವಧರ್ಮ ಮಾತ್ರ. ಸ್ವಧರ್ಮ ಒಂದು ಜನಾಂಗ ಆಗಿತ್ತು, ಸಮಾಜ ಒಂದು ಜನಾಂಗ ಆಗಿತ್ತು, ಪಾಂಡವರು ಕೌರವರು ಥರ. ನೆಕ್ಸ್ಟ್ ಬಂದು ಕಲಿಯುಗ, ಅರ್ಥಿಂದ ಸ್ಟಾರ್ಟ್ ಆಗುತ್ತೆ. ಕಲಿಯುಗದಲ್ಲಿ ನೋಡ್ತೀರಿ ಎಲ್ಲ ಧರ್ಮ ಮಾಡ್ತಿದ್ದು, ಜಸ್ಟ್ ಸ್ವಧರ್ಮ ಮಾತ್ರ ಮಾಡ್ತಿದ್ದು.
ಅಂದರೆ ಸೆಲ್ಫ್ ನಾನು ಚೆನ್ನಾಗಿದ್ದರೆ ಸಾಕು ಅಂತ. ಸೊ ಇದು ತಪ್ಪು ಆಗಿರೋದ್ರಿಂದ ನಿಮ್ಮ ನವಾಂಶದಲ್ಲಿ ಯಾವ ಧರ್ಮ ನಿಮಗಿದೆ ಅಂತ ನೋಡ್ಬೇಕು. ಹೇಗೆ ಫಾರ್ ಎಕ್ಸಾಂಪಲ್ ಮಕರದಲ್ಲಿ ಹುಟ್ಟಿದ್ರೆ ಇಲ್ಲದಲ್ಲೂ ಕೂಡ ಭೂಮಿ ತತ್ವ ಆ್ಯಂಡ್ ಅಗೇನ್ ಕೂಡ ಕನ್ನಡದಲ್ಲೂ ಭೂಮಿ ತತ್ವ. ಸೊ ಈ ಯಾವುದೇ ಲಗ್ನದಲ್ಲಿ ಹುಟ್ಟಿರೋರಿಗೆ ಫಸ್ಟ್ ಹೌಸ್ ಆಗಿತ್ತು ಆ ಫಿಫ್ತ್ ಹೌಸ್ ಆಗಿತ್ತು ನೈನ್ತ್ ಹೌಸ್ ಆಗಿತ್ತು ಅಂದರೆ ಅವರ ಧರ್ಮ ಸ್ವಧರ್ಮ ಮಾತ್ರ ಇರುತ್ತೆ. ಅವ್ರಿಗೆ ಫ್ರೂಟ್ಸ್ ಕಮ್ಮಿ ಸಿಗುತ್ತೆ, ಅವ್ರಿಗೆ ರಿಸೋರ್ಸ್ ಕೂಡ ಇರಲ್ಲ, ಒಂದು ವೆಲ್ತ್ ಇರಲ್ಲ, ಏನು ಯಾಕೆ ಇರಲ್ಲ ಅಂದರೆ ಅವ್ರಿಗೆ ಈ ಮಿಕ್ಕಿದ ಧರ್ಮಗಳು ಮಾಡೋದಕ್ಕಾಗಲ್ಲ, ಅವ್ರು ಅದನ್ನು ಮಾಡಿದ್ರೆ ನಿಮ್ಗೆ ಅವ್ರಿಗೆಲ್ಲ ಸಿಗುತ್ತೆ ಅದು. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಥರ ಎಲ್ಲ ಇದೆ. ಪ್ರತಿಯೊಂದು ನಾನು ಹೇಳಿರೋದು ಬರೀ ಜಸ್ಟ್ ಫಸ್ಟ್ ಹೌಸ್ 1, 5, 9 ಅಂದರೆ ಧರ್ಮಸ್ಥಾನ, ಇದೇ ಥರ ಅರ್ಥಸ್ಥಾನಗಳಿದೆ, ಕಾಮಸ್ಥಾನ ಇದೆ, ಮೋಕ್ಷಸ್ಥಾನ ಇದೆ, ಇದನ್ನೆಲ್ಲ ಕ್ಲಿಯರಾಗಿ ಅರ್ಥ ಮಾಡ್ಕೋಬೋದು. ಸೊ ನಾನು ನವಾಂಶ ಬಗ್ಗೆ ಇನ್ನೂ ಡೀಪಾಗಿ ಮೋರ್ ವೀಡಿಯೋಸ್ ಮಾಡ್ತೀನಿ, ಅವಾಗೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇವತ್ತು ಧರ್ಮಸ್ಥಾನ ಬಗ್ಗೆ ಅರ್ಥ ಮಾಡ್ಕೋಬೋದು. ನಿಮ್ಮ ನವಾಂಶದಲ್ಲಿ ನಿಮ್ಮ ಲಗ್ನ ಯಾವುದಾಗಿರುತ್ತೆ, ಫಿಫ್ತ್ ಹೌಸ್ ಯಾವುದಾಗಿರುತ್ತೆ, ನೈನ್ತ್ ಹೌಸ್ ಆಗಿರುತ್ತೆ, ಅದೆಲ್ಲ ನಿಮ್ಮ ಧರ್ಮಸ್ಥಾನ. ಯಾವ ಯುಗದಲ್ಲಿ ನೀವು ಧರ್ಮಸ್ಥಾನ ನೀವು ಕಾಪಾಡಬೇಕು ಅಂತ ನೋಡಿ, ಅದು ಸತ್ಯವಾಗಿದೆ. 4 ಧರ್ಮನೂ ನೀವು ಮಾಡ್ಬೋದು, ಆ ಮಾಡೋ ಪವರ್ ಕೂಡ ನಿಮಗಿರುತ್ತೆ, ಅದು ಮಾಡಿದ್ರೆ ನಿಮಗೆ ಅರ್ಥ ಚೆನ್ನಾಗಿ ಸಿಗುತ್ತೆ. ಆ ಅರ್ಥ ಚೆನ್ನಾಗಿ ಸಿಕ್ತು ಅಂದರೆ ನೆಕ್ಸ್ಟು ಕಾಮ ಸಿಗುತ್ತೆ. ಕಾಮ ಅಂದರೆ ನಿಮ್ಮ ಆಸೆಗಳು, ಬಯಕೆಗಳೆಲ್ಲ ಈಡೇರುತ್ತೆ, ಆ ಬಯಕೆಗಳೆಲ್ಲ ಈಡೇರೋದು ನಿಮಗೆ ಆ ಖುಷಿಯಿಂದ ಮೋಕ್ಷ ಸಿಗುತ್ತೆ. ಸೊ ಇದೆಲ್ಲ ಮಾಡಿದ್ರೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ನವಾಂಶ. ಸೊ ಈ ನವಾಂಶ ಇದೆಲ್ಲ ನೀವು ನೆನ್ಪಿಟ್ಕೊಳ್ಳಿ ತತ್ವಗಳು. ನಾನು ಈ ನವಾಂಶನ ಹೇಗೆ ನೋಡ್ಬೋದು, ಹೇಗೆ ನಿಮ್ಗೆ ನವಾಂಶ ಅನ್ನೋದು ಡಿವೈಡ್ ಆಗಿರುತ್ತೆ ನಿಮ್ಮ ಬರ್ತ್ ಚಾರ್ಟಲ್ಲಿ ಅಂತ ತೋರಿಸ್ತೀನಿ. ಸೊ ಇದು ಬಂದು ಬರ್ತ್ ಚಾರ್ಟು. ಬರ್ತ್ ಚಾರ್ಟ್ ಅಂತ ಅಂದರೆ ನೀವು ಹುಟ್ಟಿದ ಪೊಸಿಷನ್, ಈ ಟೈಮಲ್ಲಿ 360 ಡಿಗ್ರಿಲಿ ಎಷ್ಟು ಗ್ರಹಗಳು ಇರುತ್ತಲ್ಲ, ಆ ಗ್ರಹಗಳು ಒಂದೊಂದು ಮನೆಯಲ್ಲಿ ಎಷ್ಟು ಆ್ಯಂಗಲ್ ಹೋಗಿರುತ್ತೆ. ಫಾರ್ ಎಕ್ಸಾಂಪಲ್, ಈ ಮೇಷರಾಶಿಲಿ ಬುಧ ಇದೆ 23 ಡಿಗ್ರಿ, ಅಂದರೆ 0 to 23 ಡಿಗ್ರಿಲಿ ಬುಧ ಗ್ರಹ ಇದೆ. ನೆಕ್ಸ್ಟ್ 30+13 13.18 ಡಿಗ್ರಿ ಸೂರ್ಯ ಇರೋದಂದ್ರೆ ಇಲ್ಲಿಂದ ಇಲ್ಲಿಗೆ 30+13 43.18 ಡಿಗ್ರಿಲಿ ಸೂರ್ಯ ಇದೆ. ಸೊ ಈ ಥರ ಎಲ್ಲ ಗ್ರಹಗಳು ಇದೆ. ಈ ಗ್ರಹಗಳು ನವಾಂಶದಲ್ಲಿ ಒಂದೊಂದು ಮನೆ ಸೇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಬುಧಗೆ ತಗೊಳ್ಳಿ, ಬುಧ ಒಂದು 23 ಡಿಗ್ರಿ 15 ಇದೆ. ಬಟ್ ಈ ನವಾಂಶ ಚಾರ್ಟಲ್ಲಿ ಬುಧ ಎಲ್ಲಿದೆ ನೋಡ್ಬೋದು ನೀವು, ತುಲಾರಾಶಿಯಲ್ಲಿ ಇದೆ ಬುಧ ಗ್ರಹ. ಅದು ಹೇಗೆ ಅಲ್ಲೋಯಿತು, ಅದು ಅಂಶನ ಹೇಗೆ ಈಕ್ವಲಾಗಿ ಡಿವೈಡ್ ಆಯಿತು, ಅದು ನಾನು ಇನ್ನು ಸಿಂಪಲ್ ಆಗಿ ತೋರಿಸ್ತೀನಿ. ಇದು ಒಂದು 0 to 30 ಡಿಗ್ರಿ, ಒಂದೇ ಒಂದು ಮನೆ ಮಾತ್ರ, ಒಂದೇ ಒಂದು ಹೌಸ್ ಮಾತ್ರ. ಸೊ ಈ ಬುಧ ಗ್ರಹ 0 to 30 ಡಿಗ್ರಿ ಕೂಡ, 0 to 30 ಡಿಗ್ರಿ ನಾನು ಒಂದು ಸೇಮ್ ಹೌಸ್ನ 9 ಭಾಗ ಅಂದರೆ ನವಾಂಶ ಅಂತಲೇ 9 ಭಾಗ ಡಿವೈಡ್ ಮಾಡೋದು. ಸೊ ನಾನು ಈ 0 to 30 ಡಿಗ್ರಿನ 9 ಭಾಗ ಡಿವೈಡ್ ಮಾಡಿದಾಗ ಬರೋದು 3 degrees 20 minutes. ಈ 3 degrees 20 minutes ಹೇಗೆ ಅಂದರೆ, ಸೊ ಅದು ಒಂದು ನಕ್ಷತ್ರ ಪಾದ ಎಷ್ಟು ಡಿಗ್ರಿ ಇದೆಯಲ್ಲ, ಇದು ಕೂಡ ಅಷ್ಟೇ ಇದೆ. ಏನಿದು ನಕ್ಷತ್ರ ಪಾದ ಅಂದರೆ, ನಿಮಗೆ ಹೇಳಿದ್ದೆ ನಾನು ಟೋಟಲ್ 360 ಡಿಗ್ರಿನ 12 ಭಾಗ ಮಾಡಿದೆ ಬರೋದು ರಾಶಿ. ಟೋಟಲ್ 360 ಡಿಗ್ರಿನ 27 ಭಾಗ ಮಾಡಿದ್ರೆ 27 ನಕ್ಷತ್ರ ಮಾಡಿದೆ ಬರೋದು ಒಂದೊಂದು ಕೂಡ 13.2 ಡಿಗ್ರಿ. ಸೊ ಒಂದು ನಕ್ಷತ್ರ ಪಾದ ಇಸ್ ಈಕ್ವಲ್ ಟು 3 degrees 20 minutes ಅಂದರೆ ಒಂದು ನಕ್ಷತ್ರ ಅಶ್ವಿನಿ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ. ಸೊ ನಿಮ್ಮ ಫಸ್ಟ್ ಹೌಸಲ್ಲಿ ಅಶ್ವಿನಿ ನಕ್ಷತ್ರದಿರುತ್ತೆ, ಅಕ್ಷಿಣಿ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ. ಸೊ ಈ ಎಲ್ಲ ಪಾದಗಳು ಒಂದು ಅಂಶ. ಸೊ ನವಾಂಶ ಇಸ್ ಅ ಗ್ರೇಟ್, ಯಾಕೆ ಅಂದರೆ ಈ ನವಾಂಶ ಒಂದು ಸ್ಟಾರ್ ಲೆಂತ್ ಎಷ್ಟಿದೆಯಲ್ಲ, ಆ ಲೆಂತ್ ಪ್ರಕಾರನೇ ಇದು ಕೂಡ ಡಿವೈಡ್ ಆಗಿರುತ್ತೆ. ಸೊ ಪ್ರತಿಯೊಂದು ಸ್ಟಾರ್ ಅಂಶ, ಜಲತತ್ವ ಅಂಶಗಳು, ಮತ್ತು ಗ್ರಹ ಅಂಶ, ರಾಶಿ ಅಂಶ ಎಲ್ಲ ಈಕ್ವಲಾಗಿ ಕ್ಲಿಯರಾಗಿ ಅರ್ಥ ಆಗೋದು ನವಾಂಶದಲ್ಲಿ. ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೆ ಬುಧ ಗ್ರಹ ಯಾಕೆ ನಮ್ಮ ನವಾಂಶದಲ್ಲಿ ಈ ಮನೆಗೆ ಬಂತು ಅಂತ. ನಾನು ಹೇಳಿದ್ದೆ ನಿಮಗೆ ಇದು 9 ಭಾಗ ಡಿವೈಡ್ ಆಗೋದು ಒಂದೊಂದು ಕೂಡ 3 degrees 20 minutes ಇರುತ್ತೆ. ಅದು 1, 2, 3, 4, 5, 5ನೇ ಅಂಶ, 6ನೇ ಅಂಶ, 7ನೇ ಅಂಶ, 8, 9ನೇ ನವಾಂಶ ಅಂತ ಕೂಡ ಹೇಳ್ತೀವಿ. ಸೊ ಬುಧ ಗ್ರಹ ಇರೋದೆಷ್ಟು 23 degrees 15 minutes, ಇಲ್ಲೇ ಇರುತ್ತೆ 23 degrees 15 minutes ಅಂದರೆ ಅದು 7ನೇ ಅಂಶದಲ್ಲಿ ಬರುತ್ತೆ, ಬುಧ ಗ್ರಹ 7ನೇ ಅಂಶ ಬರುತ್ತೆ. ಆ್ಯಂಡ್ ನಾನು ಹೇಳಿದ್ದೆ ಯಾವುದೇ ಒಂದು ಗ್ರಹ ಯಾವುದೇ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇದು ಕೂಡ ಬುಧ ಗ್ರಹ ಮೇಷದಲ್ಲಿದೆ. ಮೇಷ ಬಂದು ಅಗ್ನಿತತ್ವ, ಅಗ್ನಿತತ್ವ ನೀವು ಮೇಷದಿಂದನೇ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವುದೇ ಗ್ರಹ ಯಾವ ತತ್ವ ಇಂದ ಇರುತ್ತಲ್ಲ ಆ ತತ್ವ ಮೇಜರ್ ಹೌಸಿಂದ ಕ್ಯಾಲ್ಕುಲೇಟ್ ಮಾಡಬೇಕು. ಅಗ್ನಿತತ್ವನ ಮೇಷದಿಂದ ಕ್ಯಾಲ್ಕುಲೇಟ್ ಮಾಡಬೇಕು, ಜಲತತ್ವನ ಕರ್ಕಟದಿಂದ ಕ್ಯಾಲ್ಕುಲೇಟ್ ಮಾಡಬೇಕು, ಗಾಳಿ ತತ್ವನ ತುಲಾರಾಶಿಯಿಂದ ನೀವು ಕೌಂಟ್ ಮಾಡಬೇಕು, ಆ್ಯಂಡ್ ಭೂತತ್ವನ ಮಕರದಿಂದ ಕೌಂಟ್ ಮಾಡಬೇಕು. ಸೊ ಮೇಷದಲ್ಲಿರೋದ್ರಿಂದ ಅದು ಅಗ್ನಿತತ್ವ ಅಲ್ಲೇ ಇರೋದ್ರಿಂದ ಇಲ್ಲಿಂದ 7 ಹೌಸ್ ಕೌಂಟ್ ಮಾಡೋದು, ಯಾಕೆಂದರೆ 7th ಅಂಶ ಬಂದಿರೋದು 23 degrees 15 minutes, 1, 2, 3, 4, 5, 6, 7. ಸೊ 7ನೇದಲ್ಲಿ ಬುಧ ಗ್ರಹ ಇರುತ್ತೆ. ನೆಕ್ಸ್ಟ್ ಹೋಗೋಣ ಸೂರ್ಯ ಗ್ರಹ. ಸೂರ್ಯ ಇರೋದು 13 degrees 18 minutes, 13 degrees 18 minutes ಬರೋದು ಒಂದು 4ನೇ ಅಂಶ. ಸೊ ಬುಧ ಗ್ರಹ ಇರೋದು ಯಾವ ಮನೆಯಲ್ಲಿ, ಅದು ಭೂತತ್ವದಲ್ಲಿದೆ. ಭೂತತ್ವನ ಯಾವುದರಿಂದ ಕೌಂಟ್ ಮಾಡಬೇಕು, ಭೂತತ್ವದ ಮೇಜರ್ ಹೌಸ್ ಮಕರ, ಮಕರದಿಂದ ನೀವು ಕೌಂಟ್ ಮಾಡಬೇಕು. ಸೊ ಫಸ್ಟ್ ಹೌಸ್, ಸೆಕೆಂಡ್ ಹೌಸ್, ಥರ್ಡ್ ಹೌಸ್, ಫೋರ್ತ್ ಹೌಸ್. ಸೊ ನೀವು ನೋಡ್ಬೋದು ಮೇಷದಲ್ಲಿ ನವಾಂಶದಲ್ಲಿ ಸೂರ್ಯ ಇರುತ್ತೆ. ಸೊ ಸೂರ್ಯ ಕೂಡ ಅಲ್ಲೇ ಇದೆ. ಅದೇ ರೀತಿ ನೀವು ನೆಕ್ಸ್ಟ್ ಕೂಡ ಕೌಂಟ್ ಮಾಡ್ಬೋದು ಯಾವ್ದು ಬೇಕಾದರೂ. ಫಾರ್ ಎಕ್ಸಾಂಪಲ್ ಚಂದ್ರನೇ ಕೌಂಟ್ ಮಾಡಿ 17 degrees 51 minutes. ಸೊ 17 degrees 51 minutes ಬರೋದು 6ನೇ ಅಂಶದಲ್ಲಿ. ಇದಿರೋದು ಕೂಡ ವೃಶ್ಚಿಕ ರಾಶಿ ಅಂದರೆ ಜಲತತ್ವ.
ವೃಶ್ಚಿಕ ರಾಶಿ ಕೂಡ ಜಲತತ್ವ, ಆ್ಯಂಡ್ ಜಲತತ್ವ ಮೇಜರ್ ಹೌಸು ಕರ್ಕಟ. ಸೊ ಕರ್ಕಟ ಇಂದ ಸಿಕ್ಸ್ತ್ ಹೌಸ್ ಕೌಂಟ್ ಮಾಡಿದ್ರೆ 1, 2, 3, 4, 5, 6 ಧನು ಅಲ್ಲಿ ಕೂಡ ಚಂದ್ರ ಇರುತ್ತೆ ನವಾಂಶ. ಸೊ ಹೀಗೆ ಬರ್ತ್ ಚಾರ್ಟಿಂದ ನವಾಂಶ ಚಾರ್ಟ್ ಗ್ರಹಗಳು ಹೇಗೆ ಚೇಂಜ್ ಆಗುತ್ತೆ ಅಂದರೆ ಈ ಕ್ಯಾಲ್ಕುಲೇಷನ್ ಪ್ರಕಾರ, ಅದು ನಿಮ್ಮ ನಾಲ್ಕು ಅಂಶಗಳ ಮೇಜರ್ ಹೌಸಿಂದ ಮೇಷ, ಕರ್ಕಟ, ತುಲಾ ಆ್ಯಂಡ್ ಮಕರ, ಇದು ಗೊತ್ತಾಗಿದೆ ಸಾಕು. ಸೊ ನಿಮಗೆ ಯಾವ ಗ್ರಹ ಬರ್ತ್ ಚಾರ್ಟಲ್ಲಿ ಇರುತ್ತೆ ಆ ಗ್ರಹ ನವಾಂಶದಲ್ಲಿ ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಇದು ನವಾಂಶ ಕ್ಯಾಲ್ಕುಲೇಟರ್. ಬಟ್ ಇದು ನಿಮಗೆ ಒಂದು ಬೇಸಿಕ್ ಹೇಳಬೇಕು ಅಂದರೆ ನಿಮ್ಮ ಚಾರ್ಟಲ್ಲಿ ಇವತ್ತು ನೀವು ನವಾಂಶ ನೀವು ನೋಡಿದಾಗ ನಿಮ್ಮ ಕೆಪಾಸಿಟಿ ಏನಿದೆ, ನಿಮ್ಮ ಇಂಟೆನ್ಷನ್ ಏನಿದೆ, ಇದನ್ನು ನಿಮಗೆ ಹೇಳ್ತೀನಿ ಇವಾಗ. ಸೊ ನಿಮಗೆ ಇದು ಎಲ್ಲ ಅರ್ಥ ಆಗಿದೆ ಹೇಗೆ ಬರ್ತ್ ಚಾರ್ಟಿಂದ ನವಾಂಶ ಚಾರ್ಟ್ ಅನ್ನೋದು ಕ್ರಿಯೇಟ್ ಆಯಿತು ಅಂತ. ಇದೇ ರೀತಿ ಇದು ಕೂಡ ನೀವು ನೋಡ್ಬೋದು, ಆ ಲಗ್ನ ಬಂದು ಮೀನಾದಲ್ಲಿದೆ, ಲಗ್ನ ಡಿಗ್ರಿ ಮೆನ್ಷನ್ ಮಾಡಿಲ್ಲ. ಸೊ ಅದರ ಡಿಗ್ರಿ ಪ್ರಕಾರನೇ ಕೂಡ ನವಾಂಶದಲ್ಲಿ ಕುಂಭ ಬಂದಿರುತ್ತೆ. ಸೊ ಅಂದರೆ ಫಾರ್ ಎಕ್ಸಾಂಪಲ್ ಇದು ನೋಡಿ, ಎಲ್ಲಿದು ವಾಯು ಜಲತತ್ವ, ಜಲತತ್ವ ಅಂದರೆ ಇದು ಕೂಡ ಜಲತತ್ವ ಸ್ಟಾರ್ಟ್ ಮಾಡೋದು ಪಾಯಿಂಟು ಅಂದರೆ ಕಾರ್ಡಿನಲ್ಸ್ ಅಲ್ಲಿ 1, 2, 3, 4, 5, 6, 7, 8. ಸೊ 8 ಅಂಶ ಬಂದಿದೆ ಅಂದರೆ ನಿಮ್ಮ ಈ ಬರ್ತ್ ಚೈಮ್ ಪ್ರಕಾರ ಈ ಲಗ್ನ ಡಿಗ್ರಿ ಬಂದು ಅಪ್ರಾಕ್ಸಿಮೇಟ್ಲಿ 23 degrees to 26 degrees ಇರುತ್ತೆ. ಸೊ ಅದೇ ರೀತಿ ಕುಂಭ ನವಾಂಶ ಆಗಿದೆ, ಕುಂಭ ನವಾಂಶ ಲಗ್ನ ಎರಡೂ ಒಂದೇ ಲಗ್ನ ಆಗಿತ್ತು ಅಂದರೆ ನವಾಂಶದಲ್ಲೂ ಕೂಡ ಮೀನ ಲಗ್ನನೇ ಆಗಿತ್ತು ಅಂದರೆ ಅವರು ವರ್ಗೋತ್ತಮ ಆಗಿರ್ತಾರೆ. ವರ್ಗೋತ್ತಮ ಲಗ್ನ ಆಗಿತ್ತು ಅಂದರೆ ಅವ್ರಿಗೆ ಲಾಂಗ್ ಲೈಫ್ ಇರುತ್ತೆ ಅಂದರೆ ಪೂರ್ಣ ಆಯಸ್ಸು ಅಂತಲೇ ಹೇಳ್ಬೋದು. ಒಂದು 80 to 90 years ಬದುಕ್ತಾರೆ, ಬದುಕಿರೋ ಪ್ರತಿಯೊಂದು ದಿನ ಕೂಡ ಹ್ಯಾಪಿನೆಸ್ ಇರುತ್ತೆ. ಇದ್ರ ಪ್ರಕಾರ ನೀವು ನೋಡ್ಬೋದು ಲಗ್ನ ಒಂದು ಮೀನರಾಶಿ ಇದೆ, ಮೀನರಾಶಿಯಿಂದ ಕೌಂಟ್ ಮಾಡಿದ್ರೆ ಕುಂಭ 12th house. ಸೊ ಇವ್ರಿಗೆ ಸೆಲ್ಫ್ ಅನ್ನೋದು ಲಾಸ್ ಆಗುತ್ತೆ ಅಂದರೆ ಯಾವಾಗಲೂ ಅವರ ಸೆಲ್ಫನ್ನು ಅವ್ರು ಲಾಸ್ ಮಾಡ್ಕೊತಿರ್ತಾರೆ. ಫಸ್ಟ್ ಹೌಸ್ ಬನ್ನೋದು ಸೆಲ್ಫು, 12th house ಬನ್ನೋದು ಲಾಸು. ಸೊ ಈ ಚಾರ್ಟ್ ಪ್ರಕಾರ ಅವ್ರಿಗೆ ಫಸ್ಟ್ ಹೌಸ್ ಸೆಲ್ಫ್ ಲಾಸ್ ಆಗ್ತಾ ಇರುತ್ತೆ. ಸೊ ಲಗ್ನಯಿಂದ ನೀವು ಇದನ್ನು ಅರ್ಥ ಮಾಡ್ಕೋಬೋದು. ಈ ಬರ್ತ್ ಚಾರ್ಟ್ ಪ್ರಕಾರ ಲಗ್ನಯಿಂದ ಏನು ಅರ್ಥ ಮಾಡ್ಕೋಬೋದು, ಲಗ್ನ ಬಂದು ಮೀನರಾಶಿ, ಮೀನರಾಶಿ ತತ್ವಗಳು, ಜಲತತ್ವ, ಜಲತತ್ವ ಕ್ರಿಯೇಟಿವಿಟಿ, ಸೊ ಈ ಥರ ಎಲ್ಲ ನಿಮಗೆ ತತ್ವಗಳಿಂದ ಇದನ್ನು ಅರ್ಥ ಮಾಡ್ಕೋಬೋದು. ಬಟ್ ಸ್ಟಿಲ್ ಅವನ ಸೆಲ್ಫು ಅವ್ನಿಗೆ ಲಾಸ್ ಆಗೋದು ಯಾವಾಗ, ಅವನು ಮದುವೆ ಆದಮೇಲೆ ಇಲ್ಲ 30 years ಆದಮೇಲೆ ಅವನ ಸೆಲ್ಫು ಲಾಸ್ ಆಗುತ್ತೆ. ಯಾಕೆಂದರೆ ಫಸ್ಟ್ ಹೌಸ್ ಬಂದು ಲಗ್ನ ಆಗಿರೋದು, ಆ ನೆಕ್ಸ್ಟು ಲಗ್ನ ಆಗಿರೋ 12th house ಅಂದರೆ ಮದುವೆ ಆದಮೇಲೆ ಅವನ ಲಗ್ನ ಮೂವ್ ಆಗಿರೋದು ಅವನ 12 ಮನೆಗೆ ಕುಂಭರಾಶಿಯಲ್ಲಿ. ಕುಂಭರಾಶಿ ತತ್ವಗಳು ಬರುತ್ತೆ, ಯಾವ ತತ್ವ, ವಾಯುತತ್ವ ಇದು, ಮತ್ತು ಆ ವಾಯುತತ್ವದಿಂದ ಲಾಸಸ್ ಆಗುತ್ತೆ. ವಾಯುತತ್ವ ಅಂದರೆ ಕಾನ್ಸಂಟ್ರೇಷನ್ ಇರೋಲ್ಲ, ವಾಯು ಅಂದರೆ ಗೊತ್ತು, ಗಾಳಿ ಒಂದು ಕಡೆ ಇಟ್ಕೊಳೋಕ್ಕಾಗಲ್ಲ ಸರ್, ಅವನ ಮೈಂಡು ಒಂದು ಕಡೆ ಇಟ್ಕೊಳೋಕ್ಕಾಗಲ್ಲ, ಈ ಥರ ಸಿಚುವೇಷನ್ಗಳು. ಲಗ್ನ ಎಲ್ಲಿ ಹೋಗಿರುತ್ತಲ್ಲ ನೆಕ್ಸ್ಟು ಮದುವೆ ಆದಮೇಲೆ ಅದರಿಂದ ಅರ್ಥ ಮಾಡ್ಕೋದು. ಈವನ್ ಅದೊಂದೇ ಅಲ್ಲ, ಗ್ರಹ ಕೂಡ ಸೂರ್ಯಗ್ರಹ ವೃಷಭದಲ್ಲಿದ್ದ ಸೂರ್ಯಗ್ರಹ ಮದುವೆ ಆದಮೇಲೆ ಅದು ಹೋಗಿರೋದು 12th house ಕೌಂಟ್ ಮಾಡಿದ್ರೆ. ಸೊ ಎಗೇನ್ ಸೂರ್ಯಗ್ರಹ ಅವನ ಅಧಿಕಾರ ಕೂಡ ಅವನಿಗೆ ಲಾಸ್ ಆಗುತ್ತೆ, ಅಧಿಕಾರ ಮಾಡೋದಕ್ಕಾಗಲ್ಲ. ಸೊ ಈ ಥರ ಲಾಸಸ್ನ ನೋಡ್ಬೋದು. ಇದಕ್ಕಿಂತ ಮೇಜರ್ ಆಗಿ ನೋಡಬೇಕಾಗಿರೋದನ್ನ ನಾನು ನಿಮಗೆ ಹೇಳ್ತೀನಿ ಈ ವಿಡಿಯೋದಲ್ಲಿ. ಯಾಕೆಂದರೆ ಬೇಸಿಕ್ ಈಸ್ ಇಂಪಾರ್ಟೆಂಟ್. ಯಾವುದನ್ನ ಫಸ್ಟ್ ನೋಡಬೇಕು ಅಂತ, ಫಸ್ಟ್ ನೀವು ನಿಮ್ಮ ಬರ್ತ್ ಚಾರ್ಟು ನವಾಂಶ ಚಾರ್ಟ್ ನೋಡಬೇಕಾಗಿರೋದು ಅಂದರೆ ವೀನಸ್ ಶುಕ್ರಗ್ರಹ. ಶುಕ್ರಗ್ರಹಕ್ಕೂ ಮುಂಚೆ ನೋಡಬೇಕಾಗಿರೋದು ಆತ್ಮಕಾರಕ. ಯಾಕೆ ಶುಕ್ರಗ್ರಹ ಹೇಳಿದೆ ಅಂದರೆ ಶುಕ್ರಗ್ರಹ ನವಾಂಶಕ್ಕೆ ಒಂದು ಕಾರಕ, ನವಾಂಶ ಗ್ರಹಕ್ಕೆ ಒಂದು ಆತ್ಮಕಾರಕ ಥರ. ಹೇಗೆ ಸೂರ್ಯ ಬಂದು ಸೋಲ್ ಅಂತ ಫಸ್ಟ್ D1 ಚಾರ್ಟಿಗೆ ಹೇಳ್ತೀವೋ ಅದೇ ಥರ ಶುಕ್ರಗ್ರಹ ಬಂದು ನವಾಂಶಕ್ಕೆ ಒಂದು ಕಾರಕ, ಆತ್ಮಕಾರಕ. ಮತ್ತು ಆತ್ಮಕಾರಕ, ಅಮರ್ತ್ಯಕಾರಕ, ಶುಕ್ರಗ್ರಹ, ಈ ಇಷ್ಟು ಪ್ಲಾನೆಟ್ಸ್ನ ಫಸ್ಟ್ ನೋಡಬೇಕು. ಇವತ್ತು ನಿಮ್ಗೆ ಅದನ್ನು ಮಾತ್ರ ಹೇಳ್ತೀನಿ. ಏನಿದು ಆತ್ಮಕಾರಕ? ಆತ್ಮಕಾರಕ ಅಂದರೆ ನಾನು ಹೇಳಿದ್ದೆ ನಿಮ್ಮ ಪ್ಲಾನೆಟಲ್ಲಿ ಯಾವ ಪ್ಲಾನೆಟ್ ಹೈಯೆಸ್ಟ್ ಡಿಗ್ರಿ ಮೂವ್ ಆಗಿರುತ್ತೆ ಸಿಂಗಲ್ ಹೌಸಲ್ಲಿ, ಅದು ಆತ್ಮಕಾರಕ. ಸೊ ಇದರಲ್ಲಿ ಆತ್ಮಕಾರಕ ಯಾವುದು ಅಂತ ನೀವು ನೋಡ್ಬೋದು. 23 degrees, 13 degrees, 27 degrees. ಶುಕ್ರ 27 degrees, 51 ಇದೆ. ಸೊ ಶುಕ್ರಗ್ರಹ ಈ ಮನೆಯಲ್ಲಿ ತುಂಬ ಡೀಪಾಗಿ ಟ್ರಾವೆಲ್ ಆಗಿದೆ ಆ ಮನೆಯಲ್ಲಿ, ಅಂದರೆ 27 degrees ತನಕ ಟ್ರಾವೆಲ್ ಆಗಿದೆ. ಸೊ ಶುಕ್ರಗ್ರಹ ಈ ಚಾರ್ಟ್ ಅವ್ರಿಗೆ ಆತ್ಮಕಾರಕ. ಸೊ ಈ ಗ್ರಹಕ್ಕೆ ಶುಕ್ರಗ್ರಹ ನೋಡ್ಬೋದು ನವಾಂಶದಲ್ಲಿದೆ. ಎಸ್, ಶುಕ್ರಗ್ರಹ ಮಿಥುನದಲ್ಲಿದೆ, ನವಾಂಶದಲ್ಲೂ ಕೂಡ ಶುಕ್ರಗ್ರಹ ಇಲ್ಲೇ ಬರುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು 27 degrees ಅಂದರೆ 9th house ಬರುತ್ತೆ. ಸೊ ಇಲ್ಲಿಂದ ನೀವು ಕೌಂಟ್ ಮಾಡ್ಬೋದು ಯಾವುದು ಇದು ತತ್ವ ಬಂದು ನೋಡ್ಬೋದು. ಫಸ್ಟು ಇದು ಬಂದು ವಾಯುತತ್ವ, ವಾಯುತತ್ವ ಕೌಂಟ್ ಮಾಡೋದು ತುಲಾರಾಶಿಯಿಂದ 1, 2, 3, 4, 5, 6, 7, 8, 9. ಸೊ 9th ಶುಕ್ರ ಬಂದಿದೆ ಅಂಡ್ ಶುಕ್ರಗ್ರಹ ಕೂಡ ವರ್ಗೋತ್ತಮ ಆಗಿದೆ. ವರ್ಗೋತ್ತಮ ಅನ್ನೋದು ತುಂಬ ಇಂಪಾರ್ಟೆಂಟು, ಹೈಲಿ ಆ ಗ್ರಹ ರಿಸಲ್ಟ್ ಕೊಡುತ್ತೆ ನಿಮಗೆ. ಆ ಗ್ರಹ ಯಾವುದೇ ಪೊಸಿಷನ್ ಇರಲಿ ವರ್ಗೋತ್ತಮ ಆಗಿತ್ತು ಅಂದರೆ ರಿಸಲ್ಟ್ ಚೆನ್ನಾಗಿ ಕೊಡುತ್ತೆ. ನಿಮ್ಮ ಬರ್ತ್ ಚಾರ್ಟಲ್ಲೂ ಅದೇ ಗ್ರಹ ಅದೇ ಹೌಸಲ್ಲಿದ್ದು ಆ ಹೌಸಲ್ಲೇ ನೆಕ್ಸ್ಟ್ ಅದೇ ಗ್ರಹ ನವಾಂಶದಲ್ಲಿ ಕೂಡ ಇದೆ, ಅದು ವರ್ಗೋತ್ತಮ. ಅಂಡ್ ಆ ವರ್ಗೋತ್ತಮ ರೂಲ್ ಕೂಡ ಇದೆ ಏನಂತ ಅಂದರೆ ನಿಮ್ಮ ಇದು ಬಂದು ಮೂವಬಲ್ ಸೈನು, ಫಿಕ್ಸ್ಡ್ ಸೈನು, ಡ್ಯುಯಲ್ ಸೈನ್ ಅಂತ ಹೇಳಿದ್ದೆ, ಚರ, ಸ್ಥಿರ, ಅಂಧ್ವಿಶ್ವಾಸ. ಸೊ ಚರದಲ್ಲಿ ಯಾವುದೇ ಗ್ರಹ ವರ್ಗೋತ್ತಮ ಆಗಬೇಕಂದ್ರೆ ಅದು ಫಸ್ಟ್ ಅಂಶದಲ್ಲಿ ಇರಬೇಕು, ಅಂದರೆ 0 degrees to 3 degrees, 20 minutes. ಇದು ಇನ್ನು ಡೀಪರ್ ಅರ್ಥ ಮಾಡ್ಕೋಬೇಕು ವರ್ಗೋತ್ತಮ ಅಂತ ಅಂದರೆ. ಅದೇ ನಿಮ್ಮ ಫಿಕ್ಸ್ಡಲ್ಲಿ ಇತ್ತು ಅಂದರೆ ಅದು 5th ಅಂಶದಲ್ಲಿದ್ದರೆ ಅದು ವರ್ಗೋತ್ತಮ ಆಗುತ್ತೆ. ಅಂದರೆ ಡ್ಯುಯಲ್ ಸೈನು ಅಂದರೆ ಈ ಮಿಥುನ ರಾಶಿ ಆ್ಯಂಡ್ ಕನ್ಯಾ ರಾಶಿ, ಧನುರಾಶಿ, ಮೀನರಾಶಿ ಇದೆಲ್ಲ ಬಂದು ಡ್ಯುಯಲ್ ಸೈನು. ಸೊ ಇದು ಬಂದು ವಿಷ್ಣು ರೂಲ್ ಮಾಡೋವಂಥ ಪ್ಲಾನೆಟ್ಟು ಅಂಥ ರಾಶಿಗಳು. ಸೊ
ಇದಕ್ಕೆ ಒಂಬತ್ತನೇ ಅಂಶ ಆಗಿರಬೇಕು. ಇದು ಕೂಡ ನೋಡಿ 27 ಡಿಗ್ರಿ 51 ನಿಮಿಷ ಒಂಬತ್ತನೇ ಅಂಶ. ಸೊ ಇದು ಪರ್ಫೆಕ್ಟ್ ಆಗಿ ಹೇಳ್ಬೋದು ವರ್ಗೋತ್ತಮ ಪ್ಲಾನೆಟ್. ವರ್ಗೋತ್ತಮ ಪ್ಲಾನೆಟ್ಗೆ ಆ ಗ್ರಹ ರೂಲರ್ ಯಾರು? ವಿಷ್ಣು. ವಿಷ್ಣು ತುಂಬ ಬ್ಲೆಸ್ ಮಾಡುತ್ತೆ. ಸೊ ಶುಕ್ರ ಗ್ರಹ ತುಂಬ ಫೇವರ್ ಮಾಡುತ್ತೆ ಇದ್ರ ಪ್ರಕಾರ. ಸೊ ನಿಮ್ಮ ಆತ್ಮ ಕಾರಕ ಈ ಥರ ನೋಡಬೇಕು. ಆತ್ಮ ಕಾರಕ ಚೆನ್ನಾಗಿತ್ತು, ಎರಡು ಇಷ್ಟದಿಂದ ನಿಮಗೆ ಅದ್ರ ಪವರ್ ತುಂಬ ಇದೆ. ನೀವು ಆ ಗ್ರಹನ ಕ್ಯಾರೆಕ್ಟರ್ ನಿಮ್ಮಲ್ಲಿ ತುಂಬ ಡೀಪ್ ಆಗಿರುತ್ತೆ. ನಿಮ್ಮ ಆತ್ಮ ಕಾರಕ ಅದೇ ಆಗಿರುತ್ತೆ, ನಿಮ್ಮ ಲರ್ನಿಂಗ್ ಫಸ್ಟ್ ಅದೇ ಆಗಿರುತ್ತೆ. ಸೊ ಅದು ಬಂದು ಆತ್ಮ ಕಾರಕ ಇದ್ರ ಪ್ರಕಾರ ಶುಕ್ರ ಗ್ರಹ. ನಿಮ್ಮ ಆತ್ಮ ಕಾರಕ ಕೂಡ ನೀವು ನೋಡ್ಬೋದು. ಸೆಕೆಂಡ್ ಬಂದು ಅಮರ್ತ್ಯ ಕಾರಕ ನೋಡಬೇಕು. ಇದ್ರ ಪ್ರಕಾರ ಅಮರ್ತ್ಯ ಕಾರಕ ಬಂದು ನೋಡ್ಬೋದು 27 ಡಿಗ್ರಿ ಆದಮೇಲೆ ಇರೋದು ಕೇತು ಮತ್ತು ರಾಹುನ ಕೌಂಟ್ ಮಾಡಲ್ಲ ಆತ್ಮಕಾರಕ ಅಮತ್ಯಕಾರಕಗೆ. ನೆಕ್ಸ್ಟ್ ಇರೋದು ಬಂದು ಬುಧಗ್ರಹ 23 ಡಿಗ್ರಿ 15 ನಿಮಿಷ. ಸೊ ಬುಧಗ್ರಹ ಇರೋದು ಕೂಡ ಇಲ್ಲಿ ತುಲಾರಾಶಿಯಲ್ಲಿ. ಸೊ ಬುಧಗ್ರಹ ಇಸ್ ನಾಟ್ ಎ ವರ್ಗೋತ್ತಮ, ವರ್ಗೋತ್ತಮ ಆಗಿಲ್ಲ. ಬಟ್ ಸ್ಟಿಲ್ ನೀವು ನೋಡ್ಬೋದು ಬುಧಗ್ರಹ ಸ್ವಂತ ಮನೆ ಬಂದು ಮಿಥುನ ರಾಶಿ ಆ್ಯಂಡ್ ಕನ್ಯಾ ರಾಶಿ. ಸೊ ಮಿಥುನದಲ್ಲಿ ಶುಕ್ರ ಇದೆ ಅಂದರೆ ಆತ್ಮಕಾರಕ ಮತ್ತು ಮಿಥುನಕಾರಕ ಪರಿವರ್ತನ ಗ್ರಹ ಆಗಿದೆ. ಅಂದರೆ ಮನೆಗಳು ಚೇಂಜ್ ಆಗಿದೆ, ಎಕ್ಸ್ಚೇಂಜ್ ಮಾಡಿದೆ. ಪರಿವರ್ತನ ಗ್ರಹಗೂ ಕೂಡ ತುಂಬ ಒಳ್ಳೆಯ ಯೋಗ ಇರುತ್ತೆ. ಅಂದರೆ ಎರಡು ಮನೆಯೂ ಈ ಸೇಮ್ ಗ್ರಹಗಳು ಚೇಂಜ್ ಮಾಡಿರೋದ್ರಿಂದ ಎರಡು ಮನೆಯೂ ಇಬ್ಬರು ಗ್ರಹಗಳು ಕೂಡ ಟೋಟಲ್ ಇನ್ವಾಲ್ವ್ಮೆಂಟ್ ಇಂದ ಕಾಪಾಡ್ತಾರೆ. ಅಂದ್ರೆ ಆ ಹೌಸಲ್ಲಿ ಏನೇ ನಿಮ್ಗೆ ರಿಸಲ್ಟ್ ಕೊಡಬೇಕಿದ್ರು ಅದು ಕ್ಲೀನಾಗೆ ಕೊಡ್ತಾರೆ, ತೊಂದರೆ ಕೊಡಲ್ಲ. ಸೊ ಈ ತರ ಪರಿವರ್ತನ ಗ್ರಹಗಳು ತುಂಬ ಬೆನಿಫಿಷಿಯಲ್, ತುಂಬ ಆಸ್ಪಿಷಿಯಸ್. ಸೊ ಆತ್ಮಕಾರಕ ಅಮತ್ಯಕಾರಕ ಎರಡು ನೋಡಬೇಕು. ಆತ್ಮಕಾರಕ ಬಂದು ನಿಮ್ಮ ಆಸೆಗಳು, ನಿಮ್ಮ ಸೋಲ್ ಲರ್ನ್ ಮಾಡೋದಕ್ಕೆ ಹುಟ್ಟಿರುವ ಒಂದು ಇಂಟ್ರೆಸ್ಟು. ಅಮತ್ಯಕಾರಕ ಬಂದು ಈ ಸೋಲ್ ಆಸೆ ಪಟ್ಟಿರೋದನ್ನ ಈಡೇರಿಸುವಂಥದ್ದು ಅಮತ್ಯಕಾರಕ. ಅಂದರೆ ಮಿನಿಸ್ಟರ್ ಗೈಡ್ ಇರ್ತಾರೆ, ಅವನು ಗೈಡ್ ಮಾಡೋದು ಆತ್ಮಕಾರಕಗೆ. ಸೊ ಎರಡು ಗ್ರಹ ಚೆನ್ನಾಗಿತ್ತು ಅಂದರೆ ನವಾಂಶದಲ್ಲಿ ಅವನು ಅಂದ್ಕೊಂಡಿದ್ದನ್ನು ಆಗುತ್ತೆ ಈಸಿಯಾಗಿ. ಬಟ್ ಸ್ಟಿಲ್ ಅದರ್ ಪ್ಲಾನೆಟ್ಸ್ ನೋಡಬೇಕು. ಅಂದರೆ ರಿಸಲ್ಟ್ ಕೊಡೋ ಪ್ಲಾನೆಟ್ 11th ಹೌಸು, ಗ್ಲಿಕ್ ಗೇನ್ಸ್ ಆ ಗ್ರಹ ಎಲ್ಲಿದೆ. ಸೊ ಇದ್ರ ಪ್ರಕಾರ ನೋಡ್ಬೋದು ನೀವು ಲಗ್ನ ಪ್ರಕಾರ 11th ಹೌಸ್ ಬಂದು ಮಕರದಲ್ಲಿ ಶನಿ ಇದೆ. ಸೊ ಶನಿ ಲಾಭ ಸ್ಥಾನದಲ್ಲಿ ಇದೆ, ಸ್ವಂತ ಮನೆಯಲ್ಲಿದೆ, ಶನಿ ಚೆನ್ನಾಗಿ ಕೊಡ್ತಾನೆ. ಮದುವೆ ಆದಮೇಲೆ ಹೇಗಿದೆ ಅಂತ ನೋಡಬೇಕು ಅಂದರೆ ನೀವು ನೋಡಿದ್ರಿ ಇವಾಗ ಶನಿ ಗ್ರಹ ಲಗ್ನದಿಂದ 11th ಹೌಸಲ್ಲಿದೆ. ಸೊ ಅವನ ಗೇನ್ಸ್ ಅನ್ನೋದು ಮರವಾಗಿ ಬೆಳೆದಿರುತ್ತೆ. ಇನ್ನು ನವಾಂಶದಲ್ಲಿ ನೋಡ್ಬೋದು ನೀವು ಶನಿ ಗ್ರಹ ಎಲ್ಲಿದೆ ಅಂತ. ಶನಿ ಗ್ರಹ ಮಕರದಿಂದ 4th ಹೌಸ್ ಮೂವ್ ಆಗಿದೆ. 4th ಹೌಸ್ ಕೂಡ ಶನಿ ಗ್ರಹಕ್ಕೆ ಗುಡ್ ಅಲ್ಲ. ಶನಿ ಗ್ರಹ ಪಾಪ ಗ್ರಹ, ಪಾಪ ಗ್ರಹಕ್ಕೆ ಯಾವತ್ತೇ ಇದ್ರೂ ಉಚ್ಚ ಸ್ಥಾನ ಸ್ವಂತ ಮನೆ 3, 6, 10, 11 ಈ ಥರ ಹೌಸಲ್ಲಿ ಶನಿಗೆ ಚೆನ್ನಾಗಿರುತ್ತೆ. 11th ಹೌಸಲ್ಲಿ ಫ್ಯಾಮಿಲಿ ಆ್ಯಂಡ್ ಆಫ್ಟರ್ ಮ್ಯಾರೇಜ್ ಫ್ಯಾಮಿಲಿ, ಮ್ಯಾರೇಜ್ ರಿಲೇಟಿವ್ ಫ್ಯಾಮಿಲಿ ಅಲ್ಲಿ ಕೂಡ ಯಾರು ನೀಚ ಆಗ್ತಾನೆ ಶನಿ. ನೋಡಿ ಮೇಷದಲ್ಲಿ ಶನಿ ನೀಚ ಆ್ಯಂಡ್ ತುಲಾದಲ್ಲಿ ಉಚ್ಚ ಸ್ಥಾನ. ಅವ್ನು ನೀಚದಲ್ಲಿರೋದ್ರಿಂದ ಶನಿ 4th ಹೌಸು ಈಸ್ ಅ ವೀಕ್ ಪೊಸಿಷನ್ ಆ್ಯಂಡ್ ಅವನು ಎನಿಮಿ ಸೈನ್ ಸೂರ್ಯ ಜೊತೆ ಕೂಡ ಇದ್ದಾನೆ. ಸೊ ಮದುವೆ ಆದಮೇಲೆ ಅವನ ಗೇನ್ಸಲ್ಲಿ ರಿಸಲ್ಟ್ಸ್ ಇರೋದಿಲ್ಲ, ರಿಸಲ್ಟ್ಸ್ ಕಮ್ಮಿ ಇರುತ್ತೆ. ಈ ಮದುವೆ ಆಗೋದಕ್ಕೂ ಮುಂಚೆ ಅಂದರೆ 30 ಇಯರ್ಸು ಶನಿ ಗ್ರಹ ಒಂದು ರೆವಲ್ಯೂಷನ್ ಮಾಡೋವರೆಗೂ ಅವನಿಗೆ ಒಂದು ಗೇನ್ಸ್ ಅನ್ನೋದು ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಅವನ ಶನಿ ನೀಚ ಆಗಿದೆ. ಸೊ 11th ಹೌಸ್ ಗ್ರಹ ನೀಚ ಆಗಿದೆ. ಸೊ ಈ ಥರ 50-50 ರಿಸಲ್ಟ್ ಆಗಿದೆ ಅವನಿಗೆ. ಬರ್ತ್ ಚಾರ್ಟಲ್ಲಿ ಚೆನ್ನಾಗಿದೆ ಗ್ರಹ ಆ್ಯಂಡ್ ನವಾಂಶದಲ್ಲಿ ಅವನ ಗ್ರಹ ನೀಚ ಆಗಿದೆ. ಸೊ ಅವಾಗ ರಿಸಲ್ಟ್ಸ್ ಮದುವೆ ಆದಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಅವನ ಹಾರ್ಡ್ ವರ್ಕ್ ಜಾಸ್ತಿ ಇರುತ್ತೆ, ರಿಸಲ್ಟ್ ಕಮ್ಮಿ ಇರುತ್ತೆ. ಸೊ ಈ ಥರ ಆ ಗ್ರಹ ಸ್ಟ್ರೆಂತ್, ಆ ಗ್ರಹ ರಿಸಲ್ಟ್ ಫ್ರೂಟ್ ಆ್ಯಂಡ್ ಫ್ರೂಟ್ಲೆಸ್ ಅಂತ ನೀವು ನೋಡೋದಕ್ಕೆ ಈ ನವಾಂಶ ತುಂಬ ಇಂಪಾರ್ಟೆಂಟು. ಇದರಲ್ಲಿ ಬೇಜಾರು ನೋಡಬೇಕಾಗಿರೋದು ಆತ್ಮಕಾರಕ ಆ್ಯಂಡ್ ಅಮತ್ಯಕಾರಕ ಆ್ಯಂಡ್ ಶುಕ್ರಗ್ರಹ. ಇದನ್ನು ನೋಡಿದರೆ ಶುಕ್ರಗ್ರಹ ಕೂಡ ಆತ್ಮಕಾರಕ ಆಗಿದೆ ಆ್ಯಂಡ್ ಶುಕ್ರಗ್ರಹ ಉಚ್ಚ ಸ್ಥಾನದಲ್ಲಿದೆ ಅಂದರೆ ಒಂದು ವರ್ಗೋತ್ತಮ ಆಗಿದೆ. ಉಚ್ಚ ಸ್ಥಾನ ಅಂದರೆ ಶುಕ್ರಗ್ರಹ ಉಚ್ಚ ಸ್ಥಾನ ಬಂದು ಪೀಶೀಸು. ಅವನು ಮಿಥುನದಲ್ಲಿದ್ದರೂ ಕೂಡ ಆ ಶುಕ್ರಗ್ರಹ ರಿಸಲ್ಟ್ ಫೇವರಬಲ್ ಕೊಡುತ್ತೆ. ಯಾಕೆ ಅಂತ ಅಂದರೆ ಶುಕ್ರಗ್ರಹ ಗ್ರಹ ಕೂಡ ವರ್ಗೋತ್ತಮ ಆಗಿದೆ ಮಿಥುನ ರಾಶಿಯಲ್ಲಿ ಆ್ಯಂಡ್ ನಾವು 9th ಅಂಶ. ಸೊ ವರ್ಗೋತ್ತಮ ಗ್ರಹ ಆಸ್ಪಿಷಿಯಸ್, ಗುಡ್ ಪ್ಲಾನೆಟ್. ಸೊ ನಿಮ್ಮ ಚಾರ್ಟಲ್ಲಿ ಈ ಥರ ಪ್ರತಿಯೊಂದು ಗ್ರಹನ ನೋಡಿ. ಆ ಪ್ರತಿಯೊಂದು ಗ್ರಹ ಬರ್ತ್ ಚಾರ್ಟಿಂದ ನವಾಂಶ ಚಾರ್ಟಿಗೆ ಎಷ್ಟು ಹೌಸ್ ಮೂವ್ ಆಗಿದೆ. ಸೊ ಮದುವೆ ಆದಮೇಲೆ ಅಷ್ಟು ಹೌಸ್, ಆ ಹೌಸ್ ಮೀನಿಂಗ್ ಏನಿರುತ್ತಲ್ಲ ಅದು ಅವರಿಗೆ ಚೇಂಜಸ್ ಆಗೋ ಚಾನ್ಸಸ್ಸು. ಸೊ ಹೌ ಹೇಗೆ ಮದುವೆ ಆದಮೇಲೆ ಇಲ್ಲ ಒಂದು 30+ ಆದಮೇಲೆ ಒಬ್ಬ ಮನುಷ್ಯ ಚೇಂಜ್ ಆಗ್ತಾನೆ, ಅವನ ಕ್ಯಾರೆಕ್ಟರ್ ಏನಿರುತ್ತೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಬೋದು. ಮತ್ತು ಆ ರಿಸಲ್ಟ್ ಎಸ್ಪೆಷಲಿ ಆ ಪ್ಲಾನೆಟ್ ರಿಸಲ್ಟ್ ಫ್ರೂಟ್ಫುಲ್ಲ ಫ್ರೂಟ್ಲೆಸ್ ಅಂತ ಅರ್ಥ ಮಾಡ್ಕೋಬೋದು. ಇದಕ್ಕೆಲ್ಲ ನವಾಂಶ ಅನ್ನೋದು ತುಂಬ ಫೇವರಬಲ್. ಆ ನವಾಂಶ ನಾನು ಇನ್ನೂ ಡೀಪಾಗಿ ಇವತ್ತು ಧರ್ಮಸ್ಥಾನ ಬಗ್ಗೆ ಹೇಳಿದೆ, ನೆಕ್ಸ್ಟ್ ಅರ್ಥಸ್ಥಾನ ಬಗ್ಗೆ ಹೇಳ್ತೀನಿ, ಅದೇ ರೀತಿ ಕಾಮಸ್ಥಾನ ಆ್ಯಂಡ್ ನೆಕ್ಸ್ಟು ಮೋಕ್ಷಸ್ಥಾನ ಇದನ್ನೆಲ್ಲ ಡೀಟೇಲಾಗಿ ಅರ್ಥ ಮಾಡ್ಕೊಂಡ್ಮೇಲೆ ನಿಮಗೆ ಯೋಗಗಳು ನೋಡ್ಬೋದು. ನವಾಂಶದಲ್ಲಿ ಸಿಗೋ ಯೋಗಗಳು, ಆ ಯೋಗಗಳು ಏನು ಅಂತ ನೋಡಿದ್ರೆ ಆ ಯೋಗ ಮೇಲೆ ವರ್ಕ್ ಮಾಡ್ಬೋದು. ಏನಿದೆ ಧರ್ಮಸ್ಥಾನ ಅಂತ ಹೇಳಿದ್ದೆ, ಫಾರ್ ಎಕ್ಸಾಂಪಲ್ ಈ ಚಾರ್ಟ್ ಪ್ರಕಾರ ನೋಡಿ, ಇವನ ಫಸ್ಟ್ ಬರ್ತ್ ಚಾರ್ಟ್ ಬಂದು ಫಸ್ಟ್ ಹೌಸ್ ಬಂದು ಮೀನ ರಾಶಿಯಾಗಿದೆ ಆ್ಯಂಡ್ ನವಾಂಶದಲ್ಲಿ ಕುಂಭ ಆಗಿದೆ. ಸೊ ಕುಂಭ ಬಂದು ಯಾವ ಯುಗ ಅಂದರೆ ಯಾವ ಇದು ಯುಗ ಅಂದರೆ ಯಾವ ಧರ್ಮ ನೀವು ಕಾಪಾಡ್ಬೋದು ಅಂತ ನೋಡ್ಬೋದು. 1, 5 & 9 ಈಸ್ ಧರ್ಮಸ್ಥಾನ ಫಾರ್ ಕುಂಭ. 1, 5, 9 ಯಾವಾಗಲೂ ಟ್ರೈನಲ್ ಸೈನ್ ಅಂತೀವಿ, ಅಂದರೆ ತ್ರಿಕೋಣ ಹೌಸಸ್ ಅಂತ ಹೇಳ್ತೀವಿ. ಸೊ ಕುಂಭ ಕೂಡ ಯಾವುದು ಈ ತತ್ವ ಬರುತ್ತೆ, ಇದು ಬಂದು ವಾಯುತತ್ವ ಬರುತ್ತೆ. ವಾಯುತತ್ವ ಬಂದು ನೀವು ನೋಡ್ಬೋದು, ನಾನು ಹೇಳಿದ್ದೆ ವಾಯುತತ್ವ ಬಂದು ತೀರ್ಥಯುಗ. ತೀರ್ಥಯುಗ ಬಂದು ಎರಡೇ ಎರಡು ಧರ್ಮ ಕಾಪಾಡ್ಬೋದು. ಅವ್ರಿಗೆ ಎನರ್ಜಿ ಇರೋದು ಕೂಡ ಎರಡೇ ಧರ್ಮ, ಒಂದು ಸಮಾಜ ಧರ್ಮ, ಒಂದು ಸ್ವಧರ್ಮ. ಅದೇ ದ್ವಾಪರ ಏನಾದರೂ ಕರ್ಕಟ ರಾಶಿಯವ್ರಿಗೆ ಸಂಬಂಧ ಆಗಿತ್ತು ಅಂದರೆ ಮೂರು ಧರ್ಮ ಕಾಪಾಡೋ, ಅವ್ರಿಗೆ ಎನರ್ಜಿ ಇರೋದು, ಅಷ್ಟು ರಿಸೋರ್ಸ್ ಅವ್ರಿಗೆ ಸಿಗೋದು, ಪ್ರತಿಯೊಂದು ಮಾಡ್ಬೋದಿತ್ತು.
ಆಗುತ್ತೆ. ಸೊ ಈ ಪರ್ಸನ್ ಅವೆರಡು ಧರ್ಮ ಕಾಪಾಡಿದ್ರೆ ಸಾಕು, ಅವನ ಅರ್ಥ ಚೆನ್ನಾಗಿ ಸೆಟಲ್ ಆಗುತ್ತೆ. ಅರ್ಥ ಅಂದರೆ ವೆಲ್ತ್, ಇನ್ಕಮ್, ಲರ್ನಿಂಗ್, ನಾಲೆಜ್, ಇದೆಲ್ಲ ಅರ್ಥ. ಅರ್ಥ ಆದಮೇಲೆ ಅವನ ಬಯಕೆ, ಕಾಮ, ಅದು ಸೂಪರಾಗಿ ಫ್ಲವರ್ಶ್ ಆಗುತ್ತೆ. ಹೇಗೆ ಅದೆಲ್ಲ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೋದು. ಸೊ ಹೇಗೆ ಈ ಧರ್ಮ ಬಗ್ಗೆ ನಾನು ಹೇಳಿದ್ದೀನಿ, ನೆಕ್ಸ್ಟ್ ಅರ್ಥ ಬಗ್ಗೆ, ನೆಕ್ಸ್ಟ್ ನವಾಂಶದಲ್ಲಿ ಹೇಳ್ತೀನಿ. ಆ್ಯಂಡ್ ಇಷ್ಟಿಗೆ ಸಾಕು ಅಂತ ಅನ್ಕೋತೀನಿ. ನವಾಂಶ ಬೇಸಿಕ್ ಅರ್ಥ ಮಾಡ್ಕೋಬೇಕು ಅಂದರೆ ಫಸ್ಟು ನವಾಂಶ ಹೇಗೆ ಮೂವ್ ಆಗುತ್ತೆ ಆ್ಯಂಡ್ ಯಾವುದ್ರ ಮೇಲೆ ಮೂವ್ ಆಗುತ್ತೆ, ಅದರ್ಥ ಆಯಿತು ಅಂದರೆ ತತ್ವಗಳ ಮೀನಿಂಗ್ ಅರ್ಥ ಆಗುತ್ತೆ. ಆ ತತ್ವಗಳ ಮೀನಿಂಗ್ ಜೊತೆ ಧರ್ಮಗಳು ಅರ್ಥ ಆಗುತ್ತೆ. ಆ ಧರ್ಮ ಕಾಪಾಡಿದ್ರೆ ಅವನಿಗೆ ಅರ್ಥ ಸಿಗುತ್ತೆ. ಸೊ ಇಷ್ಟು ಬೇಸಿಕ್ ನವಾಂಶ. ಆ್ಯಂಡ್ ಈ ನವಾಂಶದಲ್ಲಿ ಮೇಜರ್ ನೋಡಬೇಕಾಗಿರೋ ಪ್ಲಾನೆಟ್ ಬಂದು ಯಾವುದಾದ್ರು ಗ್ರಹ ವರ್ಗೋತ್ತಮ ಆಗಿದೆಯಾ, ಅದು ಲಗ್ನ ವರ್ಗೋತ್ತಮ ಆಗಿದೆಯಾ, ಇಲ್ಲ ಆತ್ಮಕಾರಕ ಅಮತ್ಯಕಾರಕ ಯಾವ ಪೊಸಿಷನಲ್ಲಿದೆ, ಆ್ಯಂಡ್ ವೀನಸ್ ಆ್ಯಂಡ್ ಇನ್ನು ಅದರ್ ಪ್ಲಾನೆಟ್ಸ್ ನೀವು ನೋಡ್ಬೋದು. ಪ್ಲಾನೆಟ್ ಸ್ಟ್ರೆಂತ್ ಅರ್ಥ ಮಾಡ್ಕೊಳ್ಳೋಕೆ ನವಾಂಶ ತುಂಬ ಇಂಪಾರ್ಟೆಂಟು. ಆ್ಯಂಡ್ ಇನ್ನು ನೆಕ್ಸ್ಟು ಎಕ್ಸೈಟಿಂಗ್ ಒಂದು ಕೆರಿಯರು, ಒಂದು ಆಪರ್ಚುನಿಟಿನೋ, ಒಂದು ರಿಲೇಷನ್ಶಿಪ್ಪು, ಪ್ರತಿಯೊಂದೂ ಒಂದು ಸಬ್ಜೆಕ್ಟ್ ಪ್ರಕಾರ ನಾನು ನವಾಂಶನಲ್ಲಿ ಹೇಳ್ತೀನಿ. ಬೇರೆ ಯಾವುದಾದ್ರೂ ಎಕ್ಸಾಂಪಲ್ ಚಾರ್ಟ್ ತೊಗೊಂಡು ಹೇಗೆ ಅವರೊಂದು 30+ ಆದಮೇಲೆ 30ವರೆಗೂ ಒಂದು ಪೂರ್ ಆಗಿದ್ದು 30 ಆದಮೇಲೆ ರಿಚ್ ಆಗಿರೋದು, 30ವರೆಗೂ ಪೂರ್ ರಿಚ್ ಆಗಿದ್ದು 30 ಆದಮೇಲೆ ಪೂರ್ ಆಗಿರೋದು, ಈ ಥರ ಆಗಿರೋ ಯಾವುದಾದ್ರು ಒಂದು ಪೀಪಲ್ ಸೆಲೆಬ್ರಿಟಿಗಳು ಯಾರ್ದೋ ಒಂದು ಬರ್ತ್ ಚಾರ್ಟ್ ಕೂಡ ತೋರಿಸಿ ಹೇಳ್ತೀನಿ ಹೇಗೆ ನವಾಂಶ ಅನ್ನೋದು ವರ್ಕ್ ಆಗುತ್ತೆ ಆಫ್ಟರ್ ಮ್ಯಾರೇಜ್. ಯೂಶ್ವಲಿ 30+, 30ಗೂ ಮುಂಚೆ ನವಾಂಶ ನೋಡೋಕ್ಕೆ ಹೋಗಬೇಡಿ, ಅದು ನಿಮಗೆ ವರ್ಕ್ ಆಗ್ತಿರೋದಿಲ್ಲ. ಯಾಕೆಂದರೆ ಅದು ಶನಿ ಗ್ರಹ ಒಂದು ರೆವಲ್ಯೂಷನ್ ಮಾಡಿಲ್ಲ ಅಂದರೆ ನವಾಂಶ ನೋಡಿದ್ರೆ ಏನು ಯೂಸ್ ಇಲ್ಲ. ಬಟ್ ಸ್ಟಿಲ್ ನವಾಂಶ ನೋಡ್ಬೋದು ಫ್ಯೂಚರ್ ಹೇಗಿರುತ್ತೆ ನಿಮ್ಮ ರಿಸಲ್ಟ್ಸ್ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಲ್ಲಿವರೆಗೂ. ಆ್ಯಂಡ್ ವಿ ಕಂಟಿನ್ಯೂ ಮಾಡ್ತಾ ಇರಿ, ನೀವು ಆ ಬೇಸಿಕ್ ಅರ್ಥ ಮಾಡ್ಕೊಳ್ಳಿ, ಅದಾದಮೇಲೆ ಇದು ಅಡ್ವಾನ್ಸಿಗೆ ಬಂದಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ. ಬೇಸಿಕ್ ತುಂಬ ಇಂಪಾರ್ಟೆಂಟು. ನಾನು ವರ್ಗೋತ್ತಮ, ತತ್ವ, ಜಲ ಇವೆಲ್ಲ ಮೀನಿಂಗ್ಗಳು ಹೇಳಿದ್ದೀನಿ ಪ್ರತಿಯೊಂದು. ಬೇಸಿಕ್ ತುಂಬ ಇಂಪಾರ್ಟೆಂಟು, ಬೇಸಿಕ್ ಕಲ್ತ್ಕೊಳ್ಳಿ. ಆ್ಯಂಡ್ ವಿ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.